ప్రదాయిని శ్రీమద్ వెంకటనాథాయ శ్రీనివాసాయ తే నమః. ಸುಮ್ಮನೆ ಹಠ ಮಾಡ್ಬೇಡ್ವೆ ಪಾಪ, ಸರಳ ಒಬ್ಳೆ ಅಂತ ಕರಿತಾ ಇದ್ದಾಳೆ, ಅವಳ ಜೊತೆ ಹೋಗ್ ಬರ್ಬಾರ್ದೇನೆ. ನಾನು ಹೋಗೋದಿಲ್ಲ ಅಂದ್ರೆ ಹೋಗೋದಿಲ್ಲ. ಸರಿ, ನೀನ್ ಬರಲ್ಲ ತಾನೆ? ಇನ್ನೊಂದ್ಸಲ ನನ್ನ ಅವಶ್ಯಕತೆ ಇದ್ದಾಗ ಬರ್ತೀಯಲ್ಲ, ಅವಾಗ ವಿಚಾರಿಸ್ಕೋತೀನಿ. ನಾನ್ ಬರ್ತೀನಿ ಆಂಟಿ. ಹೋಗ್ಬಾ. ಏ ಸರಣ, ನಿಂತ್ಕೊಳೆ, ನಾನು ಬರ್ತಾ ಇದ್ದೀನಿ, ನಿಂತ್ಕೊಳೆ. ನಿನ್ ವೀಕ್ನೆಸ್ ಏನು ಅಂತ ಇವತ್ ಗೊತ್ತಾಯ್ತು. ನನ್ ವೀಕ್ನೆಸ್ ಏನು ಅಂತ ನಾನಾಗ ನಾನು ಹೇಳೋವರೆಗೂ ನಿನಗ್ ಗೊತ್ತಾಗಲ್ಲ ಮರಿ. ಸರಿ, ಅದೇನು ಅಂತ ನೀನೇ ಹೇಳ್ಬಿಡು. ಅದು ಈಗೇನು ಬಾಯಿ ಮುಚ್ಕೊಂಡ್ ಬರ್ತೀಯಾ? ಇಲ್ಲ ಬೇಡಮ್ಮ, ಸರಿ ಹೊತ್ತಾಯ್ತು, ಬರ್ತೀನಮ್ಮ.
ಇಮ್ಯಾಜಿನೇಷನ್. ಅಮ್ಮ, ನಾನು ಯಾವತ್ತಾದ್ರೂ ನನ್ನ ಮದುವೆ ಮಾಡುವಂತ ಕೇಳಿದೀನ? ಬೆಳಕಾಗ್ಬೇಕಾಗಿರೋ ನೀನು ಮದುವೆನೆ ಬೇಡ ಅಂತ ನಿಂತ್ರೆ ಈ ನಿನ್ನ ನಿರ್ಧಾರದಿಂದ ಈ ಮನೆ ಬೆಳಗೋಕೆ ಯಾವ ಹೆಣ್ಣು ಒಪ್ಕೊತಾಳೆ? ಮದುವೆನೆ ಆಗ್ದಿರೋ ತಂಗಿ ಮನೇಲಿ ಇದ್ದಾಳೆ ಅಂದ್ರೆ ನಿನ್ನ ಅಣ್ಣಂಗೆ ತಂಗಿನ ಕೊಡಕ್ಕೆ ಯಾವ ಅಣ್ಣ ಮುಂದೆ ಬರ್ತಾನೆ? ಸರಿನಪ್ಪ, ನಾನ್ ಮದುವೆ ಆಗ್ತಿ ಹೋದ್ರೆ ಈ ಮನೆ ಮರ್ಯಾದೆ, ವಂಶದ ಗೌರವ, ಅಣ್ಣನ ಭವಿಷ್ಯ ಹಾಳಾಗುತ್ತೆ ಅನ್ನೋದಾದ್ರೆ ನಿಮ್ ಇಷ್ಟ ಬಂದ ಮಾಡ್ಕೊಳ್ಳಿ. ನೋಡಿ, ಹುಡುಗಿ ಹಾಕು ಒಡವೆ ಇರಿಸ್ತಾ ಇಲ್ಲ, ಅವ್ರ ಮನೇಲಿ ಸೇರೋದ್ರಿಂದ ಆ ವಿಷಯ ಪ್ರಸ್ತಾಪ ಮಾಡೋದೇ ಬೇಡ. ಹುಡುಗ ಸರ್ಕಾರಿ ನೌಕರಿಯವರು ಇರೋದ್ರಿಂದ ಆಮೇಲೆ ಒಂದ್ ಜೊತೆ ಸೂಟು ಬೂಟು, ಕತ್ತಿಗೊಂದು ಚೈನು, ಬೆಳಗೊಂದು ಕಪಾಲಿ ಉಂಗ್ರ, ಒಂದು ವಾಚು, ಇನ್ನ ವರದಕ್ಷಿಣೆ ಅಂತ 1,00,000 ರೂಪಾಯಿ ಕೊಟ್ಬಿಡಿ. ಹೆಣ್ಣು ಗಂಡಿನ ಸಂಬಂಧ ಬ್ರಹ್ಮ ಹಾಕಿದ ಗಂಟು ಅಂತ ವೇದಾಂತ ಹೇಳು. ನೀವು ಈ ರೀತಿ ಮಾತಾಡೋ ಕೇಳಿದ್ರೆ ನನಗೆ ಅಸಹ್ಯ ಆಗುತ್ತೆ. ಜೀವನ ಪರ್ಯಂತ ತನ್ನ ಗಂಡನ ಸೇವೆ ಮಾಡೋಕೆ ಬರೋ ಹೆಣ್ಣು ತನ್ನವರನ್ನೆಲ್ಲ ಬಿಟ್ಟು ಬರ್ತಾಳೆ ಅನ್ನೋ ಪರಿಜ್ಞಾನ ಇಲ್ಲದೆ ಹೆಣ್ಣು ಹೆತ್ತ ತಂದೆ ತಾಯಿಗಳ ಹತ್ರ ವರದಷ್ಟೇ ಕೇಳ ಬಂದಿರು. ಈ ಗಂಡು ನನ್ನ ಕಣ್ಣಿಗೆ ನಪಾಸಕಂತಹ ಕಾಣ್ತಾನೆ. ತಮ್ಮ ಹೊಟ್ಟೆ ಹುಟ್ಟಿರೋ ಮಗನಿಗೆ ಬೆಲೆ ಕಟ್ಟೋ ಬಂದಿರೋ ಈ ದುರಾಸೆ ಜನರು ನನ್ನ ಕಡೆಗೆ ಪಿಶಾಚಿಗಳ ತರ ಕಾಣ್ತಿದ್ದಾರೆ. ಅಪ್ಪ, ಇನ್ನೊಂದು ಹೆಜ್ಜೆ ಮುಂದಿಟ್ರೆ ನನ್ನ ಹೆಣ ನೋಡ್ಬೇಕಾಗುತ್ತೆ, ನನ್ನ ಹೆಣ ನೋಡ್ಬೇಕಾಗುತ್ತೆ. ಸಮಾಧಾನ ಪಡ್ಕೊಳ್ಳಮ್ಮ, ಸಂಬಂಧ ಬಳಸೋಕ್ ಬಂದಿರೋ ನೆಂಟ್ರನ್ನ ಈ ರೀತಿ ಅವಮಾನ ಪಡಿಸ್ಬಾರ್ದು. ನಾನು ಅದನ್ನ ಹೇಳ್ತಿರೋದು, ಅವ್ರಿಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಕೇಳಿ. ಶಾಸ್ತ್ರಿಗಳೇ, ಎಂತ ಸಂಬಂಧ ಬೆಟ್ಟ ಕರ್ಕೊಂಡು ಬಂದಿರ್ರಿ? ಸುಳ್ಳು ಹೇಳಕ್ಕೂ ಒಂದು ಮಿತಿ ಇರ್ಬೇಕು. ಎಂಟಾಣಿ ಕಾಸು ದಾಸೆ ಪಟ್ಟು ಈ ಹುಡುಗಿ ವಿದ್ಯಾವಂತಳು ಬುದ್ಧಿವಂತರು ಅಂತ ನಮ್ಗೆ ಸುಳ್ಳು ಹೇಳಿ ನಮ್ ತಲೆ ಗಂಟಾಕ ಬಂದಿದ್ದೀರೇನ್ರಿ? ನಮ್ ಮನೆ ಸಂಸಾರನ ಹಾಳು ಮಾಡಬೇಕು ಅಂತಿದ್ದೀರೇನ್ರಿ? ಇವರಿಗೆ ನಾ ತಲೆ ಹೊಡೆದ್ರೆ ಎಷ್ಟೋ ವಾಸಿ. ಏಯ್ ಇರೋ, ಸ್ವಾಮಿ ಸ್ವಾಮಿ ಇಟ್ಕೊಳ್ಳಿ. ಸಾಕು, ನಿಮಗೂ ನಿಮ್ಮ ಸಹವಾಸಕ್ಕೂ ದೊಡ್ಡ ನಮಸ್ಕಾರ. ಬರ್ತೀನಿ ಶಾಸ್ತ್ರಿಗಳೇ.
ಗೌರವ ಮನೆ ಮರ್ಯಾದೆ ಉಳಿಸೋಕ್ಕೋಸ್ಕರ ಮದುವೆ ಆಗ್ತೀನಿ ಅಂತ ಹೇಳಿ ಈಗ ಮಾಡಿದ್ದೇನು. ಮದುವೆ ಆಗಲ್ಲ ಅಂತ ಬಾಯ್ಬಿಟ್ಟು ಹೇಳಿಲ್ಲ, ಆದ್ರೆ ನಿನ್ನ ಆಡಿದ ಮಾತು ನಡ್ಕೊಂಡು ರೀತಿ ಆಗಿತ್ತು. ನನ್ನ ಇಷ್ಟಪಡೋ ಗಂಡನ ಮದುವೆ ಆಗ್ತೀನಿ ಹೊರತು ನನ್ನ ಹಿಂದೆ ಬರೋ ಸಂಪತ್ತು ಗಂಡನ ಮನೆ ಸೇರಿದ್ಮೇಲೂ ತವ್ರ ಮನೆ ಭಿಕ್ಷೆ ಕೈ ಒಟ್ಟ ಗಂಡನ ನಾನ್ ಮದುವೆ ಆಗಲ್ಲ. ನೀನ್ ಇಷ್ಟಪಡೋ ಅಂತ ಗಂಡೆ ಬೇಕು ಅಂದ್ರೆ ನಿನಗೆ ಈ ಜನ್ಮದ ಮದುವೆ ಆಗೋದು ಬೇಕಾಗಿಲ್ಲ. ಮಕ್ಕಳು ತಂದೆ ತಾಯಿಗೆ ನೆಮ್ಮದಿ ಕೊಡಬೇಕೆ ವಿನಃ ಅವ್ರ ಹಠನೆ ಗೆಲ್ಬೇಕು ಅನ್ನೋದಕ್ಕೋಸ್ಕರ ಹಿಂಸೆ ಕೊಡಬಾರ್ದು. ಅಮ್ಮ, ಜನ್ಮ ಕೊಟ್ಟಿರೋ ನಿಮ್ಗೆ ನನ್ನ ಪ್ರಾಣ ಬೇಕಾದ್ರೂ ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ ಹೊರತು ವರದಕ್ಷಿಣೆ ವರೋಪಚಾರ ಅಂತ ಹಿಂಸೆ ಕೊಡೋ ಗಂಡನ ನನ್ ಪ್ರಾಣ ಹೋದ್ರೂ ಮದುವೆ ಆಗಲ್ಲ.
ಏನಪ್ಪ ನಿನ್ನ ವೇದನೆ? ಸೆಲೆಕ್ಷನ್ ಕಮಿಟಿಗೆ ಒಂದ್ 50,000 ಕೊಟ್ರೆ ಇನ್ನು ಲಂಚನ? ಅದ್ ಯಾವ ಮಂಗನ ಮಗನ ನೀನ್ ಸೆಲೆಕ್ಟ್ ಮಾಡಿದ್ದು? ನಮ್ಮ ದೇಶದಲ್ಲಿ ಲಂಚ ಋಷತ್ ಹೋಗುವವರೆಗೂ ಖಂಡಿತ ನಮ್ಮ ದೇಶ ಉದ್ಧಾರ ಆಗಲ್ಲ, ನಿಮ್ಮಂತ ಯುವಕರು ಮುಂದೆ ಬರಲ್ಲ. 50,000? ಹೂನಮ್ಮ, 50,000 ಕೊಟ್ರೆ ನೆಕ್ಸ್ಟ್ ವೀಕ್ನಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಕಳಿಸ್ಬಿಡ್ತಾರಂತೆ. ಕಳಿಸ್ಬಿಡ್ತಾರಪ್ಪ? 50,000 ನಾನು ನಿನ್ ಕೊಡಕ್ಕೆ, ನಾನು ನಿನ್ ಟಂಕಸಾಲ ಇಟ್ಕೊಂಡಿದ್ದೆ, ನಾ ಬುತ್ತಿ ಮತ್ತೆ ಕೊಡಕ್ಕೆ ಅಲ್ಲಪ್ಪ, ಸಿಂಧು ಮದುವೆಗೆ ಅಂತ 100,000 ಇಟ್ಟಿದ್ದೀರಲ್ಲ, ಅದರಲ್ಲೇ ಒಂದು 50,000 ಕೊಟ್ರೆ. ನೋಡೋ, ನೀನ್ ಕೆಲ್ಸಕ್ಕೆ ಹೋಗದೆ ಹೋದ್ರೆ ಪರವಾಗಿಲ್ಲ, ಅವ್ರಿಗೆ ಅಂತ ಇಟ್ಟಿರೋ ದುಡ್ಡಲ್ಲಿ ಒಂದ್ ಬಿಡಸ್ ಕೊಡೋದಿಲ್ಲ ನಾನು. ಅಷ್ಟು ಮಾಡು, ಕೆಲಸ ಯಾಕೋಬೇಕು? ಗಿಡಗಳು ನೀರ್ ಹಾಕೊಂಡಿರೋ ನನ್ ಪೆನ್ಷನ್ ಹಣದಲ್ಲಿ ನೀನ್ ಸಾಕ್ತೀನಿ. ಅಲ್ಲಮ್ಮ, ವರದಕ್ಷಿಣೆ ತಗೋ ಗಂಡನ್ನ, ನನ್ ಮದುವೆನೇ ಆಗಲ್ಲ ಅಂತ ಸಿಂಧುನೇ ಹೇಳಿದಾಳೆ. ಅವಳು ಹಾಗೆ ಹೇಳಿದ್ನು ಅಂತ ನಾವು ಸುಮ್ಮನಿರಕ್ಕಾಗುತ್ತೇನೋ? ಅವ್ರಿಗೊಂದ್ ನೆಲೆ ಮಾಡೋದು ನಮ್ ಕರ್ತವ್ಯ. ನೀನು ಗಂಡ್ಸು ಮುಂದೆ ಒಂದ್ ಕಡೆ ಹೇಗೋ ಜೀವನ ಮಾಡ್ತೀಯ. ಅಪ್ಪ ನೀವೇ ಹೇಳಪ್ಪ ಅಮ್ಮಗೆ, ಹೆಡ್ ಆಫೀಸ್ ಹೇಳಿದ ಮೇಲೆ ಮುಗಿದು ಹೋಯ್ತು, ಬ್ರಾಂಚ್ ಆಫೀಸಿನಲ್ಲಿ ಏನು ನಡೆಯೋದಿಲ್ಲ. ಹೋಗೋದು ಗಣಕ ಬಂದಿದ್ಯಾ? ಊಟ ಮಾಡು. ಟೆಲಿಗ್ರಾಮ್. ಏನಪ್ಪ ಇನ್ನೇನಾ? ನೋಡಿದ್ರಿ ಟೆಲಿಗ್ರಾಮ್ ಇದೆ? ನಂಗೆ ಸೀರಿಯಸ್ ಅಂತೆ, ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಟೆಲಿಗ್ರಾಮ್ ಕೊಟ್ಟಿದ್ದಾರೆ. ಮತ್ತೇನಾಯ್ತು ನಿಮ್ ತಂಗಿಗೆ? ಅದೇನೋ ಗೊತ್ತಾಗ್ತಾ ಇಲ್ಲ, ಹಾಗಾದ್ರೆ ಅವನು ಮೈಸೂರು ಬಿಟ್ಟು ಬಂದ್ಬಿಡ್ತೀನಿ. ಶಾಂತ, ಒಂದು 2,000 ರೂಪಾಯಿ ಇದ್ರೆ ಕೊಡೆ. ನೋಡಿ, ಸಿಂಧು ಮದುವೆಗೆ ಅಂತ ಇಟ್ಟಿರೋ ದುಡ್ಡು ಬಿಟ್ರೆ ನನ್ನ ಹತ್ರ ಬೇರೆ ಯಾವ ದುಡ್ಡು ಇಲ್ಲ, ಅದ್ರಲ್ಲಿ 1 ಪೈಸ ನಾನು ಯಾರಿಗೂ ಕೊಡೋದಿಲ್ಲ. ನೀವು ಮೈಸೂರಿಗಾದ್ರೂ ಹೋಗಿ, ಬೊಂಬೈಗಾದ್ರೂ ಹೋಗಿ, ಏನಾದ್ರು ಮಾಡ್ಕೊಳ್ಳಿ. ಶಾಂತ, ಈ ಊರಿಗೆ ಕಾಲ್ ಇಟ್ಟಾದಂಗೆ ಒಳ್ಳೆ ಗಿಫ್ಟೇ ಕೊಟ್ಟಿದ್ಯಾ, ಥ್ಯಾಂಕ್ ಯು. ರೀ, ಏನ್ರಿ ಇದು? ದೇವ ನನಗ್ ಕೊಟ್ಟ ಗಿಫ್ಟ್ನ ಒಳ್ಳೆ ಬಜಾರ್ ಇದ್ರೆ ಕಿತ್ಕೊಂಡು ಹೋಗ್ತಾ ಇರಲ್ಲ, ಕೊಡ್ರಿ ಇಲ್ಲಿ. ಏನ್ರಿ ಏನ್ರಿ ಕೊಡ್ರಿ ಇಲ್ಲಿ ಕೊಡ್ರಿ. ನನ್ ಕೈ ಮುಟ್ಟಕ್ಕೆ ಎಷ್ಟು ಧೈರ್ಯ ನಿಮ್ಗೆ ನೋಡಿ, ಇನ್ನು ಹೀಗೆ ನಿಂತಿದ್ರೆ
ನಾನು ದೇವರಿಗೆ ಅಂತ ತಂದಿರೋ ಪೂಜೆ ಸಾಮಾನಲ್ಲಿ ನೀವು ಪೂಜೆ ಮಾಡ್ಬಿಡ್ತೀನಿ ಕೊಡಿ. ಮಾತಾಡದೆ ಹೆದರ್ಸ್ಬಿಟ್ಟಿಯಲ್ಲ. ಮಾತಾಡಕ್ಕಾಗದೆ ತಾನೆ ಏನಾಗಿದ್ಯ? ಅಲ್ವೋ ಅಕ್ಕ ನೋಡೋದಕ್ಕೆ ಇಷ್ಟ ದಿನಕ್ಕ ಬರೋದ್ ನೀನು? ಈಗೇನೋ ಬರೋದ್ ಬಂದ್ಬಿಟ್ಟೆ. ಬಂದ್ಮೇಲೆ ಇದ್ದು ಇದ್ದು ಈ ಊರಿಗೆ ಯಾಕಪ್ಪ ಬಂದೆ ಅನ್ಸಿದೆ. ಏನಾಗಿದೆ ಊರಿಗೆ ಅಕ್ಕ? ಊರೇನೋ ಇದ್ದ ಹಾಗೆ ಇದೆ, ಆದ್ರೆ ಈ ಊರಲ್ಲಿರೋ ಹುಡುಗಿರು ಮಾತ್ರ ತುಂಬಾ ಚೇಂಜ್ ಆಗ್ಬಿಟ್ಟಿದಾರೆ ಅಕ್ಕ. ಹುಡುಗಿರು ಚೇಂಜ್ ಆಗಿದ್ದಾರೆ? ಹುಡುಗಿರಲ್ಲ, ಹುಡುಗರು ಹುಡುಗರು. ಆಕ್ಚುಲಿ ಭಾವ ಇಲ್ಲಿ ಕಾಣಿಸ್ತಲ್ವಲ್ಲ, ಅವ್ರು ಸಂದೇಶ ಕೊಡ್ತಾ ಇದಾರೆ ಪ್ರಮೋಷನ್ ಸಿಕ್ತಾ. ಚೇತು, ನಾನ್ ನಿನಗಿದ್ದ ಮೊದ್ಲು ಹುಡ್ತಳು ಕಣೋ, ನನಗೆ ಚೆಲ್ಲ ಅಂತಿನ್ಸಲ್ ನೋಡಿಲ್ಲ. ಚೇತು, ಯಾವ ಹುಡುಗಿ ನೋಡ್ದೆ ಅಲ್ಲಿ ಏನ್ ನಡೀತು ಅಂತ ಹೇಳು. ಅದೇ ಅಕ್ಕ, ನಾನು ಈ ಊರಿಗೆ ಬಂದು ಬಹಳ ದಿವಸಗಳು ಆಗೋಗಿತ್ತಲ್ಲ, ಅದಕ್ಕೆ ಮನೆ ಗುರ್ತು ಮರ್ತೋಗಿತ್ತು. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟಲ್ಲಿ ಒಂದು ಹುಡುಗಿಯರ್ ಗುಂಪು ಬಂತು. ಅವ್ರನ್ನ ರಾಮ್ ಅವ್ರ ಮನೆ ಎಲ್ಲಿ ಅಂತ ಕೇಳಿದೆ ತಡ. ಅದಕ್ಕವರು ಇಲ್ಲಿ ಬರೀ ರಾಮ್ ಇಲ್ಲ, ಶ್ರೀ ರಾಮ್, ಜಯ ರಾಮ್, ಸೀತ ರಾಮ್, ಗಂಗ ರಾಮ್, ಮಂಗ ರಾಮ್ ಅಂತ ಏನೇನೋ ರಾಮ್ ಗಳಿಸ್ ಹೇಳಿ ನನ್ನ ತಲೆ ತಿಂದ್ಬಿಟ್ರು. ಅದಕ್ಕೆ ನಾನು ಅಲ್ಲಿಂದ ಓಟ ಸ್ಟಾರ್ಟ್ ಇಲ್ಲಿ ಬಂದ್ಸಿ. ಅಪ್ಪನ ಫಸ್ಟ್ ಕ್ಲಾಸ್ ಆಗಿ ಸೂಪರ್ ಆಗಿ ಬೊಂಬಾಟ್ ಆಗಿ ಬೆಡ್ ರೆಸ್ಟ್ ತಗೊಂತ ಇದಾರೆ. ಗಾಬರಿ ಆಗುವಂತ ವಿಷಯ ಏನಿಲ್ಲ ಅಕ್ಕ. ಮೊನ್ನೆ ಚಳಿಯಲ್ಲಿ ವಾಕಿಂಗ್ ಹೋಗಿದ್ರು, ಆಸ್ಮಾ ಸ್ವಲ್ಪ ರೈಸ್ ಆಯ್ತು, ಅದಕ್ಕೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟು ಫುಲ್ ಆಗಿ ಬೆಡ್ ರೆಸ್ಟ್ ತಗೋಬೇಕು ಅಂತ ಹೇಳಿದ್ದಾರೆ. ಅಷ್ಟೇನಾ? ನೋಡು, ನೀನು ಎದ್ದು ಸ್ನಾನ ಮಾಡಿ ಊಟ ಮಾಡುವಂತೆ ಬಾ. ಬಾರು. ಓಕೆ. ಚೇತನ್, ಆನಂದ್ ಯಾವ ಬಂದ್ಯಾ? ಅಚ್ಚರಿ, ಯಾಕೆ ಮನೆಯಲ್ಲಿ ಎಷ್ಟು ಗಾಬರಿ ನೋಡ್ ಬರ್ತಾಗೆ? ಅದು ನಿನ್ನ ಹುಡ್ಕೊಂಡು ಬಂದೆ, ನೀನ್ ಸಿಗ್ಲಿಲ್ಲ, ಅದಕ್ಕೆ ನಾನು ಹುಡ್ಕೊಂಡು ಹೋಗ್ತಾ ಇದ್ದೆ ದಾರಿಯಲ್ಲಿ. ನೀನ್ ರೀಲ್ ಬಿಡೋ ಬುದ್ಧಿ ಇಲ್ಲೂ ಬಿಟ್ಟಿಲ್ಲ ನೋಡ. ಸರ್ ಬಾವಾಗಿ ಪರವಾಗಿಲ್ಲ, ಆನಂದ್ ಬರ್ತೇನೆ. ಬಾರ ಅಂದ್ರೆ ಅಪರೂಪಕ್ಕೆ ಬಂದಿದ್ಯಾ? ಹಾಗೆ ಹೋಗ್ತಾರೆ. ಅಲ್ಲಿಗೆ ನಿಂತ್ಕೊಂಡಿದ್ಯೋ? ಬಾರ ಒಳಗೆ ಬಂದೆ. ಕುತ್ಕೋ. ಆನಂದ್, ಅಪ್ಪ ಹೇಗಿದ್ದಾರ? ಚೆನ್ನಾಗಿದ್ದಾರೆ. ಯಾವಾಗ ಬಂದೆ ಊರಿಗೆ? ಈಗ ಬಂದೆ ಕಣ. ಮತ್ತೆ ಅಲ್ಲೇ ನಿಂತ್ಕೊಂಡಿದ್ದೆ. ಅದು ಆನಂದ, ಯಾರು ಈ ಹುಡುಗ? ಇವ್ ಯಾರಂತ ಗೊತ್ತಾಗ್ಲಿಲ್ವಾ? ಸರಿಯಾಗಿ ನೋಡಮ್ಮ. ನಮ್ ಚೇತನ್ ಅಲ್ವೇನು? ಅಯ್ಯೋ ತುಂಟ, ಇಷ್ಟು ದಿವಸ ಆದ್ಮೇಲೆ ನಮ್ ನೆನ್ಪಾಯ್ತಾ ನಿನ್ಗೆ? ಆಹಾ, ನೀವ್ ಮಾತ್ರ ನನ್ನ ನೆನಪು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ ಅಂತ ಗೊತ್ತಾಗ್ತದೆ ಬೆಳಿ ಆಂಟಿ. ಏನು ನೆನ್ಪಿಲ್ವಾ? ಇದ್ದವರೆ ಆಗಿದ್ರೆ ಅಷ್ಟು ದೂರದಿಂದ ಬಂದಿರೋ ನನಗೆ ಬರೀ ಹೋಟೆಲ್ ಕೂಡ್ಸಿ ಬಾಯಿ ಮಾತಲ್ಲೇ ಹೊಟ್ಟೆ ತುಂಬಿಸಿದ್ರ? ಮಾತಿನ ಮಲ್ಲ, ಮಾತಾಡ್ತಾ ಇರಿ, ಬಂದೆ. ಸಿಂಧು, ಸಿಂಧು, ಎಲ್ಲಿ ಮಾತಾಡ್ಬಿಟ್ಟಿಯೇ? ಏನು ಈ ಪಚಾರಿ ಬೊಂಬೆ? ಈ ಮನೆ ಎಲ್ಲಿಂದ ಬಂದು ಯಾವಾಗ ಬಂದು? ಯಾರು ಅದೇ ಕಣೋ, ಈಗ ನಿಮ್ಮ ಜಪ ಮಾಡ್ತಾ ಹೋದಲ್ಲ ಸಿಂಧು ಸಿಂಧು ಅಂತ. ಅವಳ ನನ್ನ ತಂಗಿ ಕಣ. ಅಲ್ಲ ಕಣೋ, ಎಷ್ಟು ತಂಗಿ ಇದ್ದಾಳೆ ಅಂತ ನನಗೆ ಹೇಳಿರ್ಬಲ್ಲ? ಹೇಳೋಂತ ಸಂದರ್ಭ ಬರಲಿಲ್ಲ, ಹೇಳಿಲ್ಲ. ಅವಳು ಹಾಸನದಲ್ಲಿ ನಮ್ ಚಿಕ್ಕಪ್ಪನ ಮೇಲೆ ನಿಂತ್ಕೊಂಡು ಸ್ಟಡಿ ಮಾಡ್ತಿದ್ಲು. ಬಿ ಎಸ್ ಸಿ ಫಸ್ಟ್ ರ್ಯಾಂಕ್ ಕಣ. ವೆರಿ ಗುಡ್. ಅಚ್ಚರಿ ಆನಂದ್, ಅತಿ ವಿದ್ಯಾವಂತರಿಗೆ ಅಹಂ ಜಾಸ್ತಿ ಅಂತಾರೆ, ಹೌದಾ? ನೀನ್ ಯಾಕೆ ಅವಾಗ ಹಿಂದೆ ಕೋಟ ಕೇಳ್ತಿದ್ದೆ ಅಂತ ಈಗ ನನಗೆ ಅರ್ಥ ಆಯ್ತು. ಮನೆ ಹತ್ರ ಬಂದಾಗ ನನ್ ತಂಗಿ ಏನಾರಲ್ಲ. ಮನೆ ಹತ್ರ ಏನು, ಊರ್ ಬಾಗಿಲ್ ಬಂದ ತಕ್ಷಣನೇ ಅವ್ರ ಪರಿಚಯ ಮಾಡ್ಕೊಟ್ರು. ಚೇತನ್, ನನ್ ತಂಗಿಗೆ ಗಂಡಸನ್ ಕಂಡ್ರೆ ಆಗಲ್ಲ. ಅವಳೇನಾದ್ರೂ ಒಟ್ಟಾಗಿ ನಡ್ಕೊಂಡಿದ್ರೆ ಅವಳ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ಪರವಾಗಿಲ್ಲ ಬಿಡು. ಅಚ್ಚರಿ ಆನಂದ್, ಏನ್ ಮಾಡ್ಕೊಂಡಿದ್ಯೋ? ಮಾಡೋದೇನಿದೆ? ಲಂಚ ಲಂಚ ಅಂತ ಬಾಯ್ಬಿಡೋ ಈ ಕಾಲದಲ್ಲಿ ಸರ್ಕಾರಿ ಕೆಲಸ ಅನ್ನೋದು ಕಂಗಡಿಯವ್ರಿಗಿಂತ ಇತ್ತು. ಖರ್ಚಿಗಾದ್ರೂ ಆಗ್ಲಿ ಅಂತ ಒಬ್ಬ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಹತ್ರ ಅಕೌಂಟ್ ಇಡಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ನೀನು? ನನಗಿಂತಲೂ ನೀನೇ 1000 ರೂಪಾಯಿ ವಾಸಿಯಾಗಿರುವಾಗ
ನನ್ ಕತೆ ಏನ್ ಕೇಳ್ಕೇ ಬಿಡು. ಸರಿ, ನೀನ್ ಕೂತಿರ, ನಾನು ದರ್ಶನ ಮಾಡ್ಕೊಂಡು ಬರ್ತೇನೆ. ಓಕೆ ಸಿಂಧು. ಸಿಂಧು, ಏನು ಮಾ ಈ ದಿಂಡಿನ ಆನಂದ್ಗೆ ಚೇತನ್ಗೆ ತಗೊಂಡು ಹೋಗ್ಕೊಡೆ, ನನ್ ಕಾಫಿ ಬಿಸ್ಕೊಂಡ್ ಬರ್ತೀನಿ. ನನ್ ಕೈಲಿ ಆಗೋದಿಲ್ಲ ಮಾ, ನೀನೇ ತಗೊಂಡು ಹೋಗ್ಕೊಡು. ಆ ಹುಡುಗ ಯಾರು ಅನ್ಕೊಂಡಿದ್ಯಾ? ಬಂದು ಶ್ಯಾಮನ್ ಅವ್ರ ಮಗ, ಜಾನಕಿ ತಮ್ಮ ಕಣೆ. ಸುಮ್ಮನೆ ತಗೊಂಡು ಹೋಗ್ಕೊಡೆ. ಇಷ್ಟೊಂದು ಗಟ್ಟಿಯಾಗಿ ನೆಕ್ಕಿದ್ದು ಅಂತಂದ್ರೆ ಬಹುಶಃ ನೀನ್ ಬಂದಾಗಲ್ಲ ಕಣ. ನನ್ನ ಹೊಟ್ಟೆ ಎಲ್ಲ ಅನ್ಕೋತಿದೆ. ಸಾಕು ಕಣ, ಪ್ಲೀಸ್. ಓಕೆ ಓಕೆ, ನನ್ ಕೈಗೂ ಬಾಯಿಗೂ ಕೆಲಸ ಸಿಕ್ಕಿದೆ. ಡೋಂಟ್ ಬೈ ಸಿಂಧು. ಚೇತನ್ ಅಂತ ನನ್ ಕ್ಲೋಸ್ ಫ್ರೆಂಡ್. ಹಲೋ ಹಲೋ. ದೊಡ್ಡವರಲ್ಲ ಜಾನರಲ್ಲ, ಚಿಕ್ಕವರಲ್ಲ ಕೋಣರಲ್ಲ. ಹೇಗಿದೆ ನನ್ನ ಹಾಡು? ತುಂಬಾ ಚೆನ್ನಾಗಿದೆ. ಓಹೋ, ನೀನ್ ಹಾಡದನ್ನ ಕೇಳ್ಬಿಟ್ರೆ ಅನುರಾಧ ಪೌಡ್ವಾಲ್ ಹಾಡದನ್ನೇ ನೆನ್ಸ್ಬಿಡ್ತಾರೆ. ಯಾರಂತ ಇವರು ಒಳ್ಳೆ ಚಿನ್ನ ಪಾರ್ಟಿ ತರ ಇದ್ದಾರಲ್ಲ. ನೀನ್ ಯಾಕ್ ಬಂದೆ? ಅಮ್ಮ ಮನೆನೂ ಲೊಟ್ಟೆಂಗೇನು ಕೊಟ್ಬಿಟ್ ಬಂದ್ರು. ಅದು ಒಳಗಡೆ ಹೋಗಣ್ಣ, ಒಂದೋಲ್ ಉಪ್ಪಿನಕಾಯಿ ಕೊಡ್ತೀರಾ? ಕೊಡ್ತೀನಿ ಬಾಪುಟ. ಯಾರು ಕಿಡ್ನಾಪ್ ಡಾಲ್? ಪಕ್ಕದ ಮನೆ ಹುಡುಗಿ. ನಿನ್ ಹಾಗೆ ಬಹಳ ಆಕ್ಟಿವ್. ಮೊನ್ನೆ ಯಾರೋ ಅವ್ರ ಮನೆಗೆ ಬಂದು ಕಿಡ್ನಾಪ್ ಹೊಡಕ್ ಟ್ರೈ ಮಾಡಿದ್ರಂತೆ. ಓ, ಅದಕ್ಕೆ ಕಂಡವ್ರನ್ನೆಲ್ಲ ಕಿಡ್ನಾಪ್ ಅಂಕಲ್ ಕಿಡ್ನಾಪ್ ಅಂಕಲ್ ಅಂತ ಕರೆಯೋದು. ಅಂದ್ಹಾಗೆ ಏನಾದ್ರೆ ನಿಮ್ ತಂದೆ ಈ ಕಡೆ ಬರ್ಲೇ ಇಲ್ಲ. ಹೇಗಿನ ಚಿಟ್ಟು? ನೀವ್ ಮಾಡಿರೋ ಚಕ್ಲಿ ಕಾಫಿ ತರ ಗರ್ಗರಿ ಆಗಿ ಅಚ್ಚಕಟ್ಟಾಗಿ ಬೊಂಬಾಟಾಗಿದೆ ಆಂಟಿ. ಸರಿ, ಅಂಕಲ್ ಇಲ್ಲಿ ಕಾಣ್ತಾ ಇರಲ್ಲ. ಅವ್ರ ತಂಗಿ ನಿರ್ಮಲ್ ಹುಷಾರಿಲ್ವಂತೆ, ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ದಾರೆ. ನೀವು ಕಾಫಿ ಕುಡ್ದು ಮಾತಾಡ್ತಾ ಇರಿ, ಬೇಗ ಅಡ್ಗೆ ಮಾಡ್ಬಿಡ್ತೀನಿ. ಊಟ ಮಾಡ್ಕೊಂಡು ಹೋಗಿವಂತೆ. ಊಟ ಬೇಡ ಆಂಟಿ, ಅಕ್ಕ ಬೇಗ ಬಾ ಅಂತ ಹೇಳಿದಾಳೆ. ಅಂಕಲ್ ಏನು ಅರ್ಜೆಂಟ್? ಅರ್ಜೆಂಟ್ ಏನಿಲ್ಲ, ಭಾವ ನೋಡಿ ಬಹಳ ದಿವಸಗಳಾಗಿತ್ತು, ಕಾಯ್ತಾ ಇರ್ತಾರೆ ಅದಕ್ಕೆ. ಬಂದವನು ಸ್ವಲ್ಪ ದಿವಸ ಇಲ್ಲಿ ಇದ್ ಹೋಗು. ಖಂಡಿತ, ಸ್ವಲ್ಪ ದಿವಸ ಏನು, ನಿಮ್ ತಲೆ ಚಿಟ್ ಹಿಡಿಸಿದ ಮೇಲೆ ನಾನು ಇಲ್ಲಿಂದ ಆಚೆ ಹೋಗೋದು. ಓಕೆ ಬರ್ತೀನಿ ಆನಂದ್. ಓಕೆ ಬರ್ತೀನಿ ಆಂಟಿ. ಬರ್ತೀನಿ ಮೇಡಮ್. ಅಬ್ಬಾ, ಅಪ್ಪನ ಕೈ ಅಡಿಗೆ ತಿಂದು ತಿಂದು ನನಗಂತೂ ಹೊಟ್ಟೆ ಹಸಿ ಅನ್ನೋದೇ ಮಾಯಾಗ್ಬಿಟ್ಟಿದೆ. ಯಾಕೋ ಅಪ್ಪ ಚೆನ್ನಾಗಿ ಅಡಿಗೆ ಮಾಡ್ತಿದೀವಾ? ನೀನೇ ಮೆಚ್ಕೋಬೇಕು. ಉಪ್ಪು ಇದ್ರೆ ಹುಳಿ ಇರಲ್ಲ, ಹುಳಿ ಇದ್ರೆ ಒಗ್ಗರಣೆ ಇರಲ್ಲ, ತಿನ್ನಲ್ಲ ಅಂದ್ರೆ ತಲೆ ಕಟ್ಬಿಡ್ತೀನಿ ಅಂತಾರೆ. ನಿನ್ ಕೈ ಅಡಿಗೆ ರುಚಿ ಅವ್ರಿಗೆಲ್ಲ ಬರ್ಬೇಕು ಬಿಡಕ್ಕ. ನನ್ನನ್ನು ನೋಡಿದ್ರೆ ಗೊತ್ತಾಗೋದಿಲ್ಲ ನಿಮ್ಮ ಅಕ್ಕ ಎಷ್ಟು ರುಚಿಯಾಗಿ ಅಡಿಗೆ ಮಾಡ್ತಾಳೆ ಅಂತ. ಮೊದಲೆ ಮುಂಚೆ ನಾನು ಹೆಂಗಿದ್ದೆ ಹೇಳು, ಒಳ್ಳೆ ಒಣಕ ಕಡ್ಡಿ ಇದ್ದಾಗಿದ್ದೆ, ಈಗ ನೋಡು ಎಷ್ಟೊಂಬಾದಂಗೆ ಆಗ್ಬಿಟ್ಟಿದ್ದೀನಿ ಹೇಳಿದ್ರೆ. ನಿಮ್ಮ ನೋಡ್ತಾ ಇದ್ರೆ ಹಾಗೇನು ಕಾಣಿಸ್ತಲ್ವಲ್ಲ ಬಾವ. ಅದನ್ನೇ ದಾಂಪತ್ಯ ರಹಸ್ಯ ಅನ್ನೋದು. ಆದಷ್ಟು ಬೇಗ ನೀನು ಒಂದು ಮದುವೆ ಮಾಡ್ಕೋ, ಆಗ ನಿನ್ಗೆ ಅರ್ಥವಾಗುತ್ತೆ. ಸದ್ಯ ನನ್ನನ್ನು ಸಾಕೊಳ್ಳೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ಇನ್ನು ನಾನು ಮದುವೆ ಆಗ್ಬಿಟ್ರೆ ನನ್ನ ಕತೆ ಅಷ್ಟೇ. ಅಂದ್ರೆ ಈಗ ಮದುವೆ ಮಾಡ್ಕೊಳ್ತೀರಾ? ಹಾಗೆ ಬ್ರಹ್ಮಚಾರಿ ತರ ಇರೋಣ ಅಂತ್ಯಾ? ನಿನ್ನನ್ನು ಕಟ್ಕೊಂಡು ಒದ್ದಾಡೋ ಬದಲು ಬ್ರಹ್ಮಚಾರಿ ಆಗಿದ್ದಿದ್ರೆ ಎಷ್ಟು ಒಳ್ಳೇದಾಗ್ತಿತ್ತು. ಹೋಗಿ ಮಾಡ್ಕೊಳ್ರಿ. ನೋಡಿ ನಾವು ನಿಮ್ಮ ಅಕ್ಕ ಗಂಡನ ಸೇವನ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾಳೆ ಅಂತ ಅರ್ಥಾಯ್ತಾ? ಏನಾ ತಪ್ಪು ನಿಂದೆ ಅನ್ಸುತ್ತೆ ಭಾವ, ನೀವೆಲ್ಲ ಸರಿಯಾಗಿ ಪಾಠ ಹೇಳಿಲ್ಲ ಅಂತ ಕಾಣುತ್ತೆ. ಟ್ರೈ ಅಗೇನ್, ಟ್ರೈ ಅಗೇನ್ ಅನ್ನೋ ಪದನ ನೀವು ಓದಿಲ್ಲ ಭಾವ. ಚೇತು, ನಿಮ್ ಭಾವ ಮೈದಂಗ ಜೋಡಿ ಚೆನ್ನಾಗಿದೆ. ಹೀಗೆ ರಾತ್ರಿ ಎಲ್ಲ ಕೂತು ಮಾತಾಡಿ, ನನಗೆ ನಿದ್ದೆ ಬರ್ತಾ ಇದೆ, ನಾ ಹೋಗಿ ಮಲ್ಕೊಳ್ತೀನಿ. ಜಾರಿಕಿ, ನೀವು ಪಾಪ ಒಬ್ಬಳೇ ಎದುರ್ಕೊಂಡ್ಬಿಡ್ತಾಳೆ, ನಾನು ಹೋಗ್ತೀನಿ. ನಿಮ್ಗೆ ಅನ್ಕೂಲ ಮಾಡು ಅಲ್ಲ. ಆಯ್ತು, ಆಮೇಲೆ ಎಲ್ಲ ತೊಳೆದಕ್ಕೆ ಬರಪ್ಪ. ಏ ಜಾನಕಿ ಬಂದ ಕಣೆ. ಇದು ನಮ್ಮ ತಂಗಿ ಮನೆ ಅಡ್ರೆಸ್, ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ನೋಡಿ ಈಗ ಹೋಗಿ ಟೈಟಲ್ ತಿಳ್ಕೊಳ್ಳಿ ಅಲ್ಲಿಗೆ. ಹಾ
ಇವತ್ತು ಸಾಸ್ ಬರ್ಬೇಕು ಮೇಲೆ ನನ್ನ ಹುಡುಗಿ ಕಂದಿ ಕಡೆ ಬರ್ತಾರೆ ಬೇಗ. ಏನಾಯ್ತು? ಶೀತನ್ ಏನಾಯ್ತು ಅವ್ನಿಗೆ? ನೋಡಪ್ಪ, ನಮ್ ಹುಡುಗಿ ಕತ್ತಲಿದ್ದು ಚೈನ್ ಕಿತ್ಕೊಳಕ್ಕೆ ನಾಲ್ಕು ಜನ ಬಂದಿದ್ರಂತೆ. ಅವ್ರ ಜೊತೆ ಹೊಡೆದಾಟ ಇದ್ದಿದ್ದ ಒಬ್ಬ ಹುಡುಗನ್ಗೆ ಕೈ ಕಾಲಲ್ಲಿ ಪೆಟ್ ಬಿದ್ದು ಆಸ್ಪತ್ರೆಯಲ್ಲಿ ಮಲಗಿದ್ದಾನೆ. ನಮ್ ಹುಡುಗಿಗೋಸ್ಕರ ಈ ಸ್ಥಿತಿಗೆ ಬಂದ ಹುಡುಗನ್ ನೋಡ್ಕೊಳ್ಬೇಕಾದ್ದು ನಮ್ ಧರ್ಮ ಅಲ್ವೇನಪ್ಪ? ಎಲ್ಲಾದ್ರೂ ಉಂಟಾ ತಾಯಿ, ನಮ್ ಕಷ್ಟಕ್ಕಾದ ಪುಣ್ಯಾತ್ಮರನ್ನ ಮರ್ತವ್ರಿಗೆ ಆ ದೇವ್ರು ಒಳ್ಳೇದ್ ಮಾಡ್ತಾನ. ದಿನ ಗುಡಿಗೋಗಿ ಪೂಜೆ ಮಾಡಿದ್ರೆ ಏನ್ ಸಾರ್ಥಕ ತಾಯಿ, ನಮ್ ಕಷ್ಟಕ್ಕಾದವ್ರೇ ದೇವ್ರು. ಅದಕ್ಕೇನಪ್ಪ, ನಮ್ ಆನಂದ ಅಣ್ಣನರು ಬಿಟ್ಟು ಹಗ್ಗು ರಾತ್ರಿ ಅವನ ನೋಡ್ಕೊತಾ ಇದ್ದಾನೆ. ಆ ಹುಡುಗ ಈಗ ಸ್ವಲ್ಪ ಹುಷಾರಾಗ್ತಾ ಇದ್ದಾನೆ. ಒಂದ್ಸಲ ಎದ್ದು ಓಡಾಡದ್ಮೇಲೆ ಆನಂದ ಕೆಲ್ಸಕ್ಕೆ ಬಂದ್ಬಿಡ್ತಾನೆ. ಅಲ್ಲಿವರೆಗೂ ನಿಮ್ ಯಜಮಾನ್ರಿಗೆ ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳಿಪ್ಪ. ನಿಮ್ ಯಜಮಾನ್ರು ಇದಕ್ಕೆಲ್ಲ ಬೇಜಾರ್ ಮಾಡ್ಕೊಳ್ಳಲ್ಲಮ್ಮ. ನೀವು ಬರಲ್ಲ ಹಾಗಾದ್ರೆ ಕಾಫಿ ಕುಡ್ಕೊಂಡು ಹೋಗಪ್ಪ. ಕಾಫಿ ತಿಂಡಿ ಊಟನೇ ಮುಖ್ಯ ಅಲ್ಲಮ್ಮ, ನಿಮ್ ಬಾಯಿಂದ ಬಂತಲ್ಲ ಅಮೃತದಂತ ಮಾತು ಅಷ್ಟೇ ಸಾಕು, ನಾನು ಬರ್ತೀನಿ. ಸರಿಪ್ಪ. ಇಷ್ಟಾರ್ಥ ಸಿದ್ಧಿರಿಸ್ತು ಬರ್ತೀನಿ ಅಷ್ಟಿಕ್ರೆ.
ಒಳ್ಳೇದಮ್ಮ ಹೌದಪ್ಪ. ಅಮ್ಮ ಏನೇ? ಒಂದೆರಡು ಲೋಟ ಕಾಫಿ ಮಾಡಿ ಫ್ಲಾಸ್ಕ್ ಹಾಕ್ಕೊಡಮ್ಮ. ಹಾಗೆ ಹಣ್ಣು ಇಲ್ಲಿ ತಗೊಂಡು ಹೋಗೋದಕ್ಕೆ ಸ್ವಲ್ಪ ಹಣ ಬೇಕಾಗಿತ್ತು. ಇದೆಲ್ಲ ಯಾಕೆ ನಿಮಗೆ? ನರ್ಸಿಂಗ್ ಹೋಮ್ ಹೇಳಿರೋ ಚೇತನ ಕೊಟ್ಟು ಮಾತಾಡ್ಸ್ಕೊಂಡು ಬರೋಣ ಅಂತಮ್ಮ. ಇವತ್ತು ನೀನು ನೋಡ್ತಿದ್ರೆ ನಿನ್ ಹೆತ್ತು ದಿನಕ್ಕಿಂತ ಹೆಚ್ಚು ಸಂತೋಷ ಆಗ್ತಿದೆ ಕಣೆ ನನಗೆ. ಅದೇನಂತಿ ಅಷ್ಟೊಂದು ಸಂತೋಷ? ಬಾಮ ಸರಳ, ಸರಿಯಾದ ಸಮಯಕ್ಕೆ ಬಂದಿದೀಯ. ಸಮಯದ ಕತೆ ಇರ್ಲಿ, ಮೊದಲು ಸಂತೋಷದ ವಿಷಯ ಏನು ಅಂತ ಹೇಳಿ. ಏನು ಎತ್ತ ಅಂತ ನೀನೇ ನಿನ್ ಫ್ರೆಂಡ್ ಅಲ್ಲಿ ವಿಚಾರಿಸ್ಕೋ. ಏನೇ ಅದು ಹೇಳಿ ಸಿಂಧು ಹೇಳೆ. ಹೇಳ್ತೀನಿ, ಆದ್ರೆ ಒಂದ್ ಕಂಡೀಷನ್. ಒಪ್ಕೋತೀಯಾ? ನಿನ್ ಕೈಯಿಂದ ಗಿಲ್ಲಿಸ್ಕೊಳ್ಳೋದು ಒಂದನ್ ಬಿಟ್ಟು ಬೇರೆ ಏನಾದ್ರೂ ಸರಿ. ಐ'ಮ್ ರೆಡಿ. ಸರಳ, ನರ್ಸಿಂಗ್ ಹೋಮ್ಗೆ ಹೋಗ್ಬಿಟ್ಟು ಚೇತನ ಮಾತಾಡ್ಸ್ಕೊಂಡ್ ಬರೋಣ ಅಂತ ಕಡೆ. ಅಂದ್ರೆ ಇಷ್ಟು ದಿವ್ಸಕ್ಕೆ ಒಬ್ಬ ಹೀರೋ ನಿಮ್ ಮನ್ಸನ್ನ ಗೆದ್ಬಿಟ್ಟ ಅಂತ. ಹೌದು, ನೀವ್ ಗೆದ್ಬಿಟ್ರಿ. ಐ'ಮ್ ಸರಳ, ಯುವರ್ ನಿಯರೆಸ್ಟ್ ಅಂಡ್ ಡಿಯರೆಸ್ಟ್ ಫ್ರೆಂಡ್. ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು. ನಾನಿವತ್ತು ಎಷ್ಟು ಹ್ಯಾಪಿ ಆಗಿದೆ ಗೊತ್ತಾ ಸರಳ? ಕಾರಣ ಈ ನಿಮ್ಮ ನಿಯರೆಸ್ಟ್ ಅಂಡ್ ಡಿಯರೆಸ್ಟ್ ಫ್ರೆಂಡ್ ನಾನೊಬ್ಬ ಮನುಷ್ಯನು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸ್ಬಿಟ್ರು. ನಾನಿವತ್ತು ನೀವಿಲ್ಲಿ ಬರೋದಿಲ್ಲ ಅನ್ಕೊಂಡಿದ್ದೆ, ಆದ್ರೆ ನನಗೆ ಹಿನ ಸುಳ್ಳು ಮಾಡ್ಬಿಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಈಗ ಮಾತಾಡಿದ್ದು ನೀವ ಮಿಸ್ ಅಲ್ಲ? ಅಲ್ಲ ಸಿಂಧು, ಕಾಫಿ ತಗೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಯಾಕೆ ನಿನ್ನ ನೀನೇ ಜಿಗಿಟ್ಕೊಳ್ತಾ ಇದೆಯಾ? ನೀನ್ ಬೇರೆ ಗಂಡಸರ ಹತ್ರ ಇಷ್ಟೊಂದು ಆತ್ಮೀಯತೆಯಿಂದ ಮಾತಾಡ್ತಾ ಇರೋದು ನಿಜನಾ ಅಥವಾ ಕನಸ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ. ಸಿಂಧು ಒಬ್ರು ಮನುಷ್ಯರು ಅಂತ ಚೇತಪ್ಪಿಂದ ಕೇಳಿದ್ಮೇಲೂ ನಿನ್ ನಂಬಿಕೆ ಬರ್ಲಿ. ವೈ ನಾಟ್? ಈ ನಿಮ್ ಬಾಯಿಂದ ಕೇಳಿದ್ಮೇಲಂತೂ ಪಕ್ಕಾ ಕನ್ಫರ್ಮ್ ಆಯ್ತು. ನೀವ್ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳಿದ್ಮೇಲೆ ನಾನು ಈ ಹಾಸ್ಪಿಟಲ್ ಇದ್ದು ಏನು ಪ್ರಯೋಜನ ಇಲ್ಲ. ನಾಳೆನೇ ಡಿಸ್ಚಾರ್ಜ್. ಚೇತು, ಒಳ್ಳೆ ಮಾತನೆದ್ದು ಕಾಫಿ ಕುಡ್ದು ಮಾತ್ರ ನುಂಗಿದ್ಯೋ ಸರಿ, ಇಲ್ಲ ಅಂದ್ರೆ ನಿಮ್ ತಲೆಮೇಲೆ ಸುರಿತೀನಿ ಕಾಫಿನ. ಇಲ್ಲದ ಕಾಫಿ ಏನು, ಅಡುಗೆ ಮುಂದಿನ ಕಾಫಿನ ತಂದು ಬೇಕಾದ್ರೆ ತಲೆಮೇಲೆ ಸುರಿ. ನಾಳೆ ಬೆಡ್ಶೀಟ್ಗೆ ತಲೆನೋವು ನಿಮ್ದು ತಾನೇ. ಬೆಡ್ಶೀಟ್ ಮೇಲೆ ಸುರಿಯೋದಿಲ್ಲಪ್ಪ, ನಿಮ್ ತಲೆಮೇಲೆ ಸುರಿತೀನಿ. ಬರದೆ ಹೋದ್ರೆ ಬಿಡೋ ಪೈಕಿ ಅಲ್ವಲ್ಲ ನೀನು. ಎಲ್ಲಿ ಟ್ಯಾಬ್ಲೆಟ್ ಕೊಡು, ಹಾಗೆ ಸ್ವಲ್ಪ ಕಣ್ ಮುಚ್ಕೋ. ಓಕೆ ಅಕ್ಕ, ನೀನ್ ಕಣ್ ಮುಚ್ಕೊಂಡ್ರೇನೆ ನನ್ ಮಾತ್ರ ನುಂಗೋದು. ಸರಿಯಪ್ಪ. ಅಕ್ಕ ಏಟ್ ಬಿದ್ದಿರೋದು ನನಗೆ, ನೋವಾಗ್ತಾ ಇರೋದು ನಿನಗಲ್ವಾ? ಹೌದು, ಅದಕ್ಕೆ ಮಾತು ನಂಬು ಮರಿ. ನಿನ್ನಂತ ಅಕ್ಕನ ಪಡೆದಿರಕ್ಕೆ ನಾನು ನೂರು ಜನ ಪುಣ್ಯ ಮಾಡ್ತೀನಿ. ನಿನ್ ಮಗನಿಗೆ ಮಾತಲ್ಲ ಸಾಕು, ಮೊದಲು ಮಾತು ನಂಗಪ್ಪ. ನಿಂದೇ ಹೋದ್ರೆ ನೀನ್ ಬಿಡ್ಬೇಕಲ್ಲ. ನೀನ್ ಕಣ್ ಮುಚ್ಕೋ, ನಾನ್ ನುಂಗ್ತೀನಿ. ಸರಿ, ನಾನ್ ಕಣ್ ಮುಚ್ಕೊಂಡೆ. ಅಕ್ಕ ನನಗ್ ಬಾಯಿ ತೆಗೆಯಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ, ಬಾಯಿ ನೋವುತ್ತಾ ಇದೆ. ನೀನ್ ಬಾಯಿ ತೆಗಿ, ನಾನು ಹಾಗೆ ಬಾಯಿ ತೆಗೆಯಕ್ಕೆ ಟ್ರೈ ಮಾಡ್ತೀನಿ. ಸರಿಯಪ್ಪ. ಇದೇನಂತೆ ಚಿಕ್ಕ ಮಕ್ಕಳ ತರ ಜೂಟ ಆಡ್ತಾ ಇದ್ದೀರಾ? ಜೂಟ ಆಡ್ತಿಲ್ಲಪ್ಪ, ಅವ್ನ್ ಮಾತು ಮುಗಿದ್ರೆ ಗೋಳಿ ಕೊಡ್ತಾನೆ. ಅದಕ್ಕೆ ನಾನು ಅದೇನೋ ಬೆಳೆದು ಹೋಗ್ಬೇಕಾಗಿದೆ, ಅದಕ್ಕೆ ಹೇಳ್ಬಿಟ್ಟು ಅಂತ ಬಂದೆ. ದಯವಿಟ್ಟು ಅಂತ ನನಗೋಸ್ಕರ ಪ್ಲೀಸ್. ಆಯ್ತಪ್ಪ. ಅಬ್ಬಾ, ಥ್ಯಾಂಕ್ ಯು ಅಕ್ಕ. ಸರಿ, ಏನು ಅರ್ಜೆಂಟ್ ಆಗಿ ಬ್ಯಾಂಗ್ಳೂರ್ ಕಡೆ ಮೈಸೂರಿಂದ ಇಂಟರ್ವ್ಯೂ ಬಂದಿದೆ ಕಣ, ಅದಕ್ಕೆ ಹೇಳ್ಬಿಟ್ಟು ಅಂತ ಬಂದೆ. ವಾವ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಆಂಟಿ. ಅಪ್ಪ ಬೇರೆ ಊರಲ್ಲಿಲ್ಲ, ಮನೇಲಿ ಅಮ್ಮ ಸಿಂಧು ಇಬ್ಬರೇ ಇರ್ತಾರೆ, ಹಾಗಾಗಿ ಮನೆ ಕಡೆ ಸ್ವಲ್ಪ ನೋಡ್ಕೊಳ್ಳಿ ಆಂಟಿ. ಅಯ್ಯೋ, ಅದು ನೀನ್ ಹೇಳ್ಬೇಕನು, ಯಾರಾದ್ರೂ ಒಬ್ರು ಹೋಗಿ ನೋಡ್ಕೋತೀವಿ. ನೀನ್ ಬಾರ. ಅರ್ಜುನ ಆಂಟಿ ಕರೀತಾ ಇದಾರೆ. ಅಯ್ಯೋ, ಡಿಸ್ಚಾರ್ಜ್ ಆಗಿ ನಾಲ್ಕು ದಿನ ಆದ್ರೂ ಆಚೆ ಈಚೆ ಹೋಗಕ್ ಬಿಡದೆ ಮೂರತ್ತು ಔಷಧಿ ಕೊಡಿ, ಮಾತ್ರೆ ನಂಗೆ ಔಷಧಿ ಕೊಡಿ, ಮಾತ್ರೆ ನುಂಗು ಅಂತ ಬೋರ್ ಹೊಡ್ಸ್ತಾ ಇದಾರೆ. ಕಿಡ್ನಾಪ್ ಮಾಡ್ತೀಯಾ, ಕಳ್ತನ ಮಾಡ್ತೀಯಾ? ಅಯ್ಯೋ ಇಲ್ಲ ಸರ್, ನನ್ನ ಹೊಡಿಬೇಡಿ ಸರ್, ಇನ್ನೊಂದ್ಸತಿ ಮಾ.
ಏನ್ ಕಿಟ್ಟ ಬೇಬಿ, ಏನ್ ಮಾಡ್ತಾ ಇದೀಯಾ? ನಿಮ್ಗಿನ್ನು ಗೊತ್ತಿಲ್ವಾ, ನಾನು ಕಳ್ಳ ಪೊಲೀಸ್ ಆಗ್ತಿದ್ದೀನಿ. ಜೊತೆಲಿ ಯಾರು ಇಲ್ಲ, ಅದೇ ಒಬ್ಳೆ ಆಡ್ತೀಯ? ನಾನು ಯಾರ ಜೊತೆನೂ ಸೇರಲ್ಲ. ಯಾಕೆ? ಈ ಕಾಲದಲ್ಲಿ ಯಾರನ್ನು ನಂಬಕ್ಕಾಗಲ್ಲ, ಅದಕ್ಕೆ ಗೊಂಬೆ ಜೊತೆ ಆಡಕ್ಕೆ. ಅದೇ ನಿನ್ ಜೊತೆ ಮಾತಾಡತ್ತಾ? ಹೋಗ್ಲಿ, ನಿನ್ ಜೊತೆ ಆಡೋಕೆ ನಾವಲ್ಲ. ಆಯ್ತಮ್ಮ, ನೀನೊಬ್ಳೆ ಆಡ್ಕೋ. ನನ್ ಜೊತೆ ಆಡಲ್ಲ ಅಂದ್ಯಲ್ಲ, ಮತ್ತೆ ಯಾಕೆ ತಡಿತೀಯ? ನೀವು ಮನೆ ಒಳಗಡೆ ಹೋಗದ್ ಬೇಡ ಅಂತ. ಯಾಕೆ? ಮನೇಲಿ ಆಂಟಿ ಒಬ್ರೇ ಇದ್ದಾರೆ, ಅದಕ್ಕೆ. ಅವ್ರೊಬ್ರೆ ಇದ್ರೆ ನಿನ್ಗೇನಾಯ್ತು? ನೀವೇನಾದ್ರೂ ಆಂಟಿನ ಕಿಡ್ನಾಪ್ ಮಾಡ್ಕೊಂಡು ಅಂತ ಹೋಗ್ಬಿಟ್ರೆ? ಆಯ್ತಮ್ಮ, ನಾನು ಹೋಗ್ತೀನಿ. ಏನು ಅಣ್ಣ ಕರಿಯೇ? ಹೋಗ್ತೀರಂಕಲ್ಲ ಕರಿಯೇ, ನೀವ್ ಕರಿತಿದ್ದೀರಲ್ಲ. ಅಯ್ಯೋ, ತರಲೆ ಮಾರೈತಿ, ಅವನ ಕರ್ಕೊಂಡ ಕರಿತೀನಿ. ಒಂದು ಬಂದೇನು, ಹತ್ತು ಹೋಲ್ ಕೊಡ್ತೀನಿ, ಅವ್ರ ಕರ್ಕೊಂಡ್ ಬರ್ತೀಯಾ? ಅಂಕಲ್ ಆಂಟಿ ಕರೀತಿದ್ದಾರೆ, ಬನ್ನಿ ಅಂಕಲ್. ಓಕೆ, ಬರ್ತೀನಿ. ಇದೇನೆ ಸಿಂಧು, ಇನ್ನು ತಿಂಡಿ ತಿಂದಿಲ್ವೇನೆ? ಇದು ಆಂಟಿಗಲ್ಲ ಅಜ್ಜಿ, ಅಂಕಲ್ಗೆ. ಹೊಚ್ಚೇತು, ಯಾವಾಗ ಬಂದೆ? ಹೀಗ್ ಬಂದೆ ಆಂಟಿ, ಮಾರ್ಕೆಟ್ ಹೋಗಿದ್ರ? ಏನಪ್ಪ, ಚೆನ್ನಾಗಿದ್ದೀಯಾ? ನನ್ಗೇನ ಆಂಟಿ, ಗುಂಕಲ್ ಇದಾಗಿದ್ದೀನಿ. ಗುಂಕಲ್ಲ, ಅವ್ರಿಗೆ ಮಾತು ಬರುತ್ತೆ, ಒಳ್ಳೆ ಮನಸ್ಸು ಇದೆ ಕಣೆ. ನೀವು ಸುಳ್ಳು ಹೇಳ್ತಿದ್ದೀರಾ ಅಜ್ಜಿ, ಗುಂಕಲ್ಗೆಲ್ಲರೂ ಮಾತು ಮನಸ್ಸು ಇರುತ್ತಾ? ಯಾವಾಗ ನೀನ್ ಅತಿ ಆಯ್ತು ಕಣೆ, ಸುಮ್ನೆ ಕೂತ್ಕೋತೀಯ ಇಲ್ಲ ಹೊರಗಡೆ ಹೋಗಿ ಆಟ ಆಡ್ತೀಯ? ನೀ ತಗೋಚೇತು. ಒಟ್ನಲ್ಲಿ ನೀ ಬಂದ್ಮೇಲೆ ಸಂತೋಷದ್ಮೇಲೆ ಸಂತೋಷ ಕೊಡ್ತಿದೀಯಪ್ಪ. ಹೌದಾ? ಒಂದ್ ಕೆಲಸ ಮಾಡಿ ಆಂಟಿ, ಎಲ್ಲ ನೀವೇ ಭದ್ರವಾಗಿಟ್ಕೊಂಡು ನಾನ್ ಕೇಳ್ದ ಕೊಟ್ಬಿಡಿ. ಹೌದು, ಇವತ್ ಏನ್ ಸಂತೋಷ ಆಯ್ತು ಆಂಟಿ? ಸಿಂಧು ಆಂಟಿ ಬಲ್ವಂತ ಮಾಡಿ ಟಿಫನ್ ಕೊಟ್ಟಿರೋದು. ಅಜ್ಜಿ ಅಂಕಲ್ಲು ಬೇಡ ಅಂತಿದ್ರು, ಆಂಟಿ ಬಲ್ವಂತ ಮಾಡ್ಕೊಟ್ಟಿದ್ದಾರೆ. ಅನು, ನಾನೇನ್ ನಿಮ್ಗೆ ಹೇಳಿದ್ದು? ನಾನು ಎಷ್ಟೊತ್ತರ್ಗು ಬಾಯ್ ಮುಚ್ಕೊಂಡು ಕುಳ್ಕೊಳ್ಳಿ, ನಾನು ಹೊರಗೊರಗ್ ಆಟ ಆಡ್ತೀನಿ. ಒಂದೋಳು ಉಪ್ಪಿನಕಾಯಿ ಕೊಡ್ತೀರಾ? ಅದು ನಾನ್ ಕೊಡ್ತೀನಿ ಬಾ. ಅಮ್ಮ ಬ್ಯಾಗ್ ಪಾಪಿ. ಏನಾಗಿ ಜೋರ ಮಾಡ್ತಾ ಇದ್ದೀರಾ? ಹಾಯ್ ಸಣ್ಣ, ವೆಲ್ಕಮ್. ಥ್ಯಾಂಕ್ ಯು. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಇದೇನು ಮಸಾಳ, ಇದ್ದಕ್ಕಿದ್ದಾಗೆ ಎಲ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಿ? ಒಟ್ಟಿಗೆ ಬರೋದಷ್ಟೇ ಇಲ್ಲ ಆಂಟಿ, ಬೆಟ್ಟದಷ್ಟು ಪ್ರೋಗ್ರಾಮ್ ಹಾಕೊಂಡ್ ಬಂದಿದ್ದೀವಿ. ಅಂದ್ರೆ ಆ ಬೆಟ್ಟನ ಮನೇಲೆ ಇಳಿಸ್ಕೊಂಡು ಇಲ್ಲಿಗೆ ಬೈಕ್ ಅಲ್ಲಿ ನಡ್ಕೊಂಡ್ಬಂದ್ಬಿಟ್ರ? ಸಾರಿ ಸಿಸ್ಟರ್, ನನ್ ಫ್ರೆಂಡ್ಸ್ ನ ಇಂಟ್ರೊಡ್ಯೂಸ್ ಮಾಡೋದೇ ಮರ್ತ್ಬಿಟ್ಟೆ. ಇವ್ಳು ವಿದ್ಯಾ, ಅವ್ಳ ರೂಪ, ಅವ್ಳ ಜಯಶ್ರೀ. ಹಲೋ, ಆಮ್ ಚೇತನ್. ಹಲೋ. ಬರೀ ಚೇತನ್ ಮಾತ್ರ ಅಲ್ಲ ಕಣೆ, ಎಲ್ರೂ ಮಾತ್ನಲ್ಲಿ ಮರಳು ಮಾಡೋಷ್ಟು ಚೈತನ್ಯ. ಯಾವಾಗ ಬಂದ್ರಿ, ಚೆನ್ನಾಗಿದ್ದೀರಾ? ಆಂಟಿ, ನಾಳೆ ಒಂದು ಸಣ್ಣ ಪಿಕ್ನಿಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ನಾಳೆ ಫುಲ್ ಡೇ ಸಿಂಧುನ ನಿಮ್ ಜೊತೆ ಕಳ್ಸ್ಕೊಡಿ. ಏನೇ ಆದ್ರೂ ಕಂಡ್ರು ಕಿಡ್ನಾಪರ್ಸ್ ಇರೋ ಈ ಕಾಲದಲ್ಲಿ ಬರೀ ಹೆಣ್ಮಕ್ಳು ಪಿಕ್ನಿಕ್ ಮಾಡೋದು ಡೇಂಜರಸ್ ಅಲ್ವಾ ಆಂಟಿ? ಹೌದೌದು, ನೀನ್ ಹೇಳೋದು ಸರಿ. ಹಾಗಾದ್ರೆ ನೀವು ನಮ್ ಜೊತೆ ಬರಬಹುದಲ್ಲ? ನಾನ್ ನಿಮ್ ಕಂಪ್ನಿನ ವೈ ನಾಟ್, ಪಿಕ್ನಿಕ್ ಸಕ್ಸಸ್ಫುಲ್ ಆಗುತ್ತೆ, ಕಂಪ್ನಿನೂ ಕಲರ್ಫುಲ್ ಆಗಿರುತ್ತೆ ಅಲ್ವೇನೆ ಸಿಂಧು? ನೀವು ನನ್ ಜೊತೆ ಬನ್ನಿ ಚೇತನ್. ನನ್ಗೇನು ಅಭ್ಯಂತರ ಇಲ್ಲ, ಆದ್ರೆ ನಮ್ಮ ಅಕ್ಕ ಭಾವ ಏನಂತಾರೋ ಏನೋ. ಅಕ್ಕ ಭಾವ ನಾನ್ ಹೇಳ್ತೀನಿ ಚೇತು, ಬರೀ ಹೆಣ್ಮಕ್ಳೆ ಹೋಗ್ತಿದ್ದಾರೆ, ನೀನ್ ಅವ್ರ ಜೊತೆ ಹೋಗ್ ಬರ್ಬಾರ್ದ? ನಾನಿನ್ ಹೊರಬಹುದಾ? ಸ್ವಲ್ಪ ಇರಮ್ಮ, ಪ್ರಸಾದ ಕೊಡ್ತೇನೆ. ಹೋದ ಸಾರಿ ವಿದ್ಯಾ ಕೇಳಿದ ವರನ ದೇವ್ರು ಸಕ್ಸಸ್ ಮಾಡಿದಾನೆ, ಈಗ ನನ್ನ ವರನು ಸಕ್ಸಸ್ ಮಾಡಪ್ಪ ಅಂತ ಬೇಡ್ಕೊಳ್ಳೆ. ನಾನು ಯಾವ ವರ ಬೇಡಲೆ, ಸ್ವಯಂ ವರ. ಅಯ್ಯೋ ದೇವ್ರೆ, ಆದಷ್ಟು ಬೇಗ ಇವಳಿಗೊಂದು ವರನ ಜೊತೆ ಹಾಕಿ ನಮ್ಗೆ ಇವಳಿಂದ ಗಿರಿಸ್ಕೊಳ್ಳೋ ಕಾಟನ ತಪ್ಸಪ್ಪ. ನಿನ್ ಕ್ಷೀರಾಭಿಷೇಕ ಮಾಡಿಸ್ತೀನಿ. ತಗೊಳಮ್ಮ ಸಿಂಧು. ಏನ್ ಅಂಚಿಕ್ರೆ, ಯಾರ್ಯಾರು ತುಂಬಿಕೊಡ್ತಿದ್ದೀರಾ?
ಸಕ್ಕರೆ ಪೊಂಗಲಮ್ಮ ದೇವ್ರ ನೈವೇದ್ಯಕ್ಕೆ ಅಂತ ಸಿಂಧುನೆ ಮಾಡಿಸಿದ್ದು. ನಮ್ಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ದೇವರಿಗೆ ಸಕ್ಕರೆ ಪೊಂಗಲ್ ಲಂಚ ಕೊಟ್ಟು ಅಡ್ವಾನ್ಸ್ ಆಗಿ ವರನ್ ಬೇಕು ಅಂತಿದ್ಯಾ? ನಮ್ ಮುಂದಿನ ಪ್ರೋಗ್ರಾಮ್ ಏನ್ರಿ? ನೀನೇ ಗ್ಯಾಂಗ್ ಲೀಡರ್ ಅಲ್ವಾ, ನೀನೇ ಫಿಕ್ಸ್ ಮಾಡ್ಬೇಡು. ಹೀಗ್ ಮಾಡೋಣ, ಒಂದೇ ಕ್ಲಾಸ್ ಅಲ್ಲಿ ಇರೋ ತರ ಆಟ ಊಟ ಓಟ. ಓಕೆನಾ? ಓಕೆ. ಯಾಕ್ರೆ ನಿನ್ನೆ ರಾತ್ರಿನೇ ಬರ್ತೀನಿ ಅಂತ ಹೇಳಿ ಬಂದಿಲ್ಲ? ಗಾಡಿ ಕೆಟ್ಟೋಯ್ತು ಕಣೆ. ಸದ್ಯ ಈಗಲಾದ್ರೂ ಬಂದ್ರಲ್ಲ. ಹಾ, ಇವ್ರು ಮಿಸ್ ಚೇತನ್ ಅಂತ. ಹಲೋ, ಈಗ ಮುಂದಿನ ಪ್ರೋಗ್ರಾಮ್ ಏನ್ ಗೊತ್ತಾ? ಚೇತನಿಂದ ಹಾಡು ಡಾನ್ಸ್. ಆ ವಿಷಯ ಆಗ್ಲೇ ನಿನ್ಗೂ ತಿಳಿದು ಬಿಡ್ತಾ ಸಲ ಹೇಳಿದ್ಲು ನಿನ್ ಸಾಂಗ್ ಡ್ಯಾನ್ಸ್ ಎಲ್ಲ ಬೊಂಬಾಟಂತೆ. ಆ ವಿಷಯ ಬಿಡು, ನೀನ್ ಮಾಡ್ ಕೆಲಸ ಏನಾಯ್ತು?
ಸುಮ್ಮನೆ ಆಗ್ಬಿಟ್ಟೆ. ಇಂಟರ್ವ್ಯೂ ಆಯ್ತು, ಇಂಟರ್ವ್ಯೂ ಎಲ್ಲ ಪಾಸ್ ಆದೆ ಕಣೋ. ಆದ್ರೆ ಕೆಲಸ ಕೊಡೋದಕ್ಕೆ ಅವ್ರು ಕೇಳಿದ ಆಫರ್ ಕೊಡೋ ಶಕ್ತಿ ನಮ್ಮಂತವ್ರಿಗೆ ಎಲ್ಲಿದೆಯೋ? ಅಂದ್ರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ನಲ್ಲಿ 5,000 ಕೊಟ್ರೆ ಸೆಲೆಕ್ಷನ್ ಗೆ ರೆಕಮೆಂಡ್ ಮಾಡ್ತಾರಂತೆ. ಒಂದ್ ವೇಳೆ ಸೆಲೆಕ್ಷನ್ ಆಗದೆ ಹೋದ್ರೆ ನಾವು ಕೊಟ್ಟ ಹಣ 10,000 5 ಇನ್ಸ್ಟಾಲ್ಮೆಂಟ್ ಅಲ್ಲಿ ನಮ್ಗೆ ವಾಪಸ್ ಕೊಡ್ತಾರಂತೆ. ಒಂದ್ ವೇಳೆ ಸೆಲೆಕ್ಷನ್ ಆದ್ರೆ ಮತ್ತೆ 5,000 ಕೊಟ್ಟು ಅಪಾಯಿಂಟ್ಮೆಂಟ್ ಆರ್ಡರ್ ತಗೋಬೇಕಂತೆ. ಎಲ್ಲಿಂದ ತರೋದು ಅಷ್ಟೊಂದು ದುಡ್ಡು? ಈಗಿನ ಕಾಲದಲ್ಲಿ ನಾವ್ ಎಷ್ಟೇ ವಿದ್ಯಾವಂತರಾಗಿದ್ರು ಪ್ರಾಧಾನ್ಯತೆ ಇರೋದು ದುಡ್ಡಿಗೆ. ಹೌದು, ನಿಮ್ ತಂದೆಯವರು ದುಡ್ಡು ಇಟ್ಟಿಲ್ವೇನ? ನಮ್ ತಂದೆ ರಿಟೈರ್ ಆಗ ಬಂದ ಒಂದು ಸ್ವಲ್ಪ ಹಣನ ನಮ್ ತಂಗಿ ಮದುವೆಗೆ ಇಟ್ಟಿದ್ದಾರೆ. ಆ ಹಣನ ಯಾವ್ದೇ ಕಾರಣಕ್ಕೂ ಯಾವ್ದೇ ಕೆಲಸಕ್ಕೂ ಬಳಸೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಯೋಚನೆ ಮಾಡ್ಬಿಡ್ವು, ನಾನು ಹೇಳೋ ಮಾತನ್ನ ನೀನು ಸಂತೋಷವಾಗಿ ಒಪ್ಪೋದಾದ್ರೆ ನಿಮ್ ಕೆಲಸಕ್ಕೆ ನಾನು ಏರ್ಪಾಡು ಮಾಡ್ತೀನಿ. ಏನಂತ ಪ್ಲಾನ್? ವಿಷಯ ಈಗಲೇ ಮೂರನೇ ಟಿವಿಗೆ ಬೀಳ್ಬಾರ್ದು, ಹೊರಗಡೆ ಮಾತಾಡೋಣ. ಓಕೆ ಓಕೆ. ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಾದ್ರೆ ಕರ್ಕೊಂಡ್ ಬಂದು ಬರೀ ಜೋಶ್ ಅಂತ ಟೈಮ್ ವೇಸ್ಟ್ ಮಾಡ್ತಾ ಇದೆಯಲ್ಲ, ವೇಸ್ಟ್ ಅಂತಲ್ವ? ಈಗ ನಾನು ಹೇಳೋ ವಿಷಯ ಕ್ರಿಟಿಕಲ್ ಆಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕ್ರಿಟಿಕಲ ನೋಡ, ನಾನು ನಾನು ಹೇಳೋ ವಿಷಯದಿಂದ ನಿನಗೆ ಬೇಜಾರಾದ್ರೆ ಹಿಡ್ಕೊಂಡು ನನ್ಗೆ ನನಗೆ ನಾಲ್ಕು ಬಾರಿಸ್ಬಿಡು. ಇಷ್ಟ ಆಯ್ತು ಅಂದ್ರೆ ನಾವಿಬ್ರು ಫ್ರೆಂಡ್ಸ್ ಆಗೇ ಇರ್ತೀವಿ. ಏನೇ ಆದ್ರೂ ಯಾವುದೇ ಕಾರಣಕ್ಕೂ ನಮ್ಮಿಬ್ರು ಫ್ರೆಂಡ್ಶಿಪ್ ಗೆ ಧಕ್ಕೆ ಬರ್ಬಾರ್ದುಕೊಂಡು. ಆಯ್ತು, ಸುತ್ತಿ ಬರ್ಸಿ ಮಾತಾಡಿ ವಿಷಯ ತರ್ಬೇಕು. ಹೇಳ, ನೀವೆಲ್ಲರೂ ಸಂತೋಷದಿಂದ ಒಪ್ಕೊಳ್ಳೋದಾದ್ರೆ ಯಾವುದು ಖರ್ಚು ವೆಚ್ಚ ಇಲ್ಲದೆ ಸಿಂಧುನ ನಾನು ಹಾಕ್ತೀನಿ. ಚೇತನ್, ಸಿಂಧು ಮದ್ವೆಗೆ ಅಂತ ಇಟ್ಟಿರೋ ದುಡ್ಡನ್ನ ಬೇಕಾದ್ರೆ ಇವತ್ತೆ ಕೊಟ್ಟು ಜಾಬ್ ಸೇರ್ಕು. ನನ್ ಜಾಬ್ ವಿಚಾರ ಆಗಿರ್ಲಿ, ನಿಮ್ಗೆ ಏಪ್ರಿಲ್ ಫಸ್ಟ್ ಹೋದ ತಿಳ್ಕೊಂಡು ಈ ರೀತಿ ಮಾತಾಡ್ತಿಲ್ಲ ತಾನೆ? ಇಲ್ಲ ಕಣೋ, ನೀವೆಲ್ಲ ಒಪ್ಕೊಂಡ್ರೆ ಸಿಂಧು ನಾನು ನಿಜವಾಗ್ಲು ನಾನ್ ಮದ್ವೆ ಆಗ್ತೀನಿ. ಇದೆಲ್ಲ ಸಂತೋಷ ವಿಚಾರನಪ್ಪ. ಆದ್ರೆ ಸಿಂಧು ಅವ್ನ ಸ್ವಭಾವ ಅದ್ ನನ್ ಗೊತ್ತು ಕಣೋ. ಸಿಂಧು ಎಲ್ಲ ಗಂಡಸ್ನ ಹೇಟ್ ಮಾಡ್ತಾರ? ನೀನ್ ಹೇಟ್ ಮಾಡ್ತಾನ? ಹೊಂದ್ಕೊಟ್ಟಿದ್ದಾನೆ. ರಿಯಲಿ ಶೋರ್? ಹಾಗಾದ್ರೆ ನಾವಿಬ್ರು ನನ್ ಬರೀ ಫ್ರೆಂಡ್ಸ್ ಅಲ್ಲ ಕಣೋ. ನನ್ನ ತಂಗಿ ಭಾವಿ ಗಂಡ ನನ್ನ ಭಾವ. ಆದ್ರೆ ಆನಂದ್, ಇದನ್ನ ಬೈನಾಗ ಇಬ್ರೆ ಒಪ್ಕೊಂಡ್ರೆ ಸಾಂತ ಕಣೋ. ಎಲ್ರೂ ಒಪ್ಪ ಹಾಗೆ ಮಾಡೋ ಜವಾಬ್ದಾರಿ ನಂದು. ಓಕೆ, ಡನ್. ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಕನಸ್ ಕಾಣೋದಕ್ಕೂ ಒಂದ್ ಇತಿಮಿತಿ ಇದೆ ಕಣೋ. ಇದು ಕಲ್ಪನೆ ಅಲ್ಲಮ್ಮ, ಸ್ವತಃ ಚೇತನ ಹೇಳಿದ ಮಾತು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಚೇತನ ಈ ಊರಿಗೆ ಬಂದ ಮೇಲೆ ಸಿಂಧು ಒಂದ್ ಹೆಣ್ಣಾಗಿರೋದು. ಅವನೇನಾದ್ರೂ ಅವಳ ಮದುವೆ ಆದ್ರೆ ಅವಳೆಷ್ಟು ಅದೃಷ್ಟವಂತಳು, ನಾನೆಷ್ಟು ಪುಣ್ಯ ಮಾತ್ರ. ಯಾರ ಅದೃಷ್ಟ? ಏನ್ ಪುಣ್ಯನಮ್ಮ? ಒಂದ ಸಿಂಧುಕ್ಕೆ ಬಂದೆ ಬಾ. ಈಗ ಬಂದಿರೋ ಅವಕಾಶ ನೀನ್ ಒಪ್ಕೊಂಡ್ರೆ ಎಲ್ಲರಿಗೂ ನೆಮ್ಮದಿ ಇರುತ್ತೆ. ಅದೆಂತ ಅವಕಾಶನಮ್ಮ? ಚೇತನ್ ನಿನ್ನ ಮದುವೆ ಆಗ್ತಾನಂತೆ ಕಣೆ. ಇದು ನೀನ್ ಬಯಸೋ ಹಾಗೆ ವರದಕ್ಷಿಣೆ ವರೋಪಚಾರ ಇಲ್ಲದೆ ಸಿಂಪಲ್ ಆಗಿ ನಡೆಯೋ ಮದುವೆ. ನೋಡಮ್ಮ ಸಿಂಧು, ಚೇತನ್ ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ನಿನ್ನ ಬಲವಂತ ಏನ್ ಮಾಡೋದಿಲ್ಲ. ನಿಧಾನವಾಗಿ ಯೋಚನೆ ಮಾಡಿ ಹೇಳು. ಇದ್ರಲ್ಲಿ ಯೋಚನೆ ಮಾಡೋದೇನಮ್ಮ ಬಂತು? ಹಾಗೆ ಇನ್ಮೇಲೆ ತಡ ಮಾಡೋದ್ಯಾಕೆ? ನಿನ್ ತಂದೆ ಊರಿಂದ ಬಂದ್ಮೇಲೆ ವಿಷಯ ತಿಳಿಸಿ ವಾಲ್ಗ ಊದಿಸ್ಬಿಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನಾನು ಚೇತನ್ ಹತ್ರ ಮಾತಾಡ್ಬೇಕು. ನನ್ ವಿಚಾರದಲ್ಲಿ ನೀವ್ ಅಷ್ಟೊಂದು ಕಠೋರವಾಗಿ ನಡ್ಕೊಂಡಿದ್ರು. ನಾನ್ ನಿಮ್ಮಲ್ಲಿರೋ ಒಳ್ಳೆ ಮನಸ್ಸು, ನಡೆ, ನುಡಿ, ಮಾನವೀಯತೆಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ಮದುವೆ ಅಂತ ಆದ್ರೆ ನಿಮ್ಮನ್ನೇ ಅಂತ ನಿರ್ಧಾರ ಮಾಡಿರೋ ನನ್ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ನನ್ನ ಉದ್ದೇಶ ಅದಲ್ಲ ಚೇತನ್. ಜೀವನದಲ್ಲಿ ಕಾಲು ಭಾಗ ಆಯಸ್ಸನ್ನ ತನ್ನ ತಂದೆ ತಾಯಿ ಅಣ್ಣನ ಆಶ್ರಯದಲ್ಲಿ ಕಳೆದ ಹೆಣ್ಣು ಇನ್ನು ಮುಕ್ಕಾಲು ಭಾಗ ಆಯಸ್ಸನ್ನ ತನ್ನ ಗಂಡನ ಜೊತೆ ಕಳಿತಾಳೆ. ತನ್ನವ್ರನ್ನೆಲ್ಲ ಬಿಟ್ಟು ಗಂಡನ ಜೊತೆ ಬರೋ ಹೆಣ್ಣಿನ ಜೀವನ ಸುಖವಾಗದೆ ಅತ್ತೆ ಮಾವ ಗಂಡ ಕೊಡು ವರದಕ್ಷಿಣೆ ಕಿರುಕುಳಕ್ಕೆ ಸಿಕ್ಕಿ ಹೆತ್ತ ತಂದೆ ತಾಯಂದ್ರಿಗೂ ಸುಖ ಕೊಡದೆ ಅತ್ತ ಗಂಡನ ಜೊತೆ ನೆಮ್ಮದಿಯಾಗಿರದೆ ಪ್ರತಿನಿತ್ಯ ಬೆಂದು ಬೆಂದು ಹಾಳಾಗೋದಕ್ಕೆ ನನಗಿಷ್ಟ ಇಲ್ಲ ಚೇತನ್. ನನಗೂ ಅದಿಷ್ಟ ಅಲ್ಲ ಸಿಂಧು. ಸಂಸಾರದಲ್ಲಿ ಕಂಡು ಹೆಣ್ಣು ಎರಡು ಕಂಗಳಿದ ಹಾಗೆ ಹೆಣ್ಣು ಗಂಡಿನ ಗುಲಾಮಳಾಗದೆ ಅವಳಿಗೂ ಸರಿಸಮಾನವಾದ ಹಕ್ಕು ಸಿಗ್ಬೇಕು ಅನ್ನೋದೇ ನನ್ನ ಆಸೆ. ಗಂಡ ಹೊರಗಡೆಯಿಂದ ದುಡ್ಡು ಬಂದಾಗ ತನ್ನ ಬೇಕು ಬೇಳೆಗಳನ್ನೆಲ್ಲ ಪೂರೈಸೋ ಹೆಣ್ಣಿಗೆ ಬರೀ ಹೆಂಡಿಯಿಂದ ಕರೆದ್ರೆ ಮಾತ್ರ ಸಾಲದು. ತನ್ನ ಪಾಲಿನ ದೇವತೆ ಅಂತ ಭಾವಿಸಿದಾಗ್ಲೇ ಗಂಡಿನ ಜನ್ಮ ಸಾರ್ಥಕವಾಗುತ್ತೆ ಅನ್ನೋದೇ ನನ್ನ ಭಾವನೆ. ಪ್ರತಿದಿನ
ಕಾನೂನಿನ ಶೋಷಣೆ, ವರದಕ್ಷಿಣೆ ಕಿರುಕುಳ. ಈ ಕಾನೂನು ಓದ್ತಾ ಇದ್ರೆ ನನ್ನ ಮನಸ್ಸಿಗೆ ನೋವಾಗುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಚೇತನ್. ನಾನು ಯಾಕಿಷ್ಟೆಲ್ಲ ವಿಷಯ ನಿಮ್ಮ ಹತ್ರ ಪ್ರಸ್ತಾಪ ಮಾಡ್ತಾ ಇದ್ದೀನಂದ್ರೆ, ಮದುವೆ ಸಮಯದಲ್ಲೂ ಹಣ, ಒಡವೆ ತಗೊಂಡ್ರು, ಕೇಳಿ ಕೇಳಿದಾಗ್ಲೆಲ್ಲ ಹಣ ಕೊಡ್ಲಿಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ತುಂಬ ಗರ್ಭಿಣಿ ಆದ ಹೆಂಡತಿನ ಗಂಡಾಲೇ ತನ್ನ ಕೈಯಾರೆ ಕೊಂದ ದೃಶ್ಯನ ಗಂಡಾರೆ ಕಂಡವಳು ನಾನು. ಪ್ರೀತಿ ಪ್ರೇಮ ಅಂತ ನಂಬಿಸಿ ಹಣನಾಸಿಗೋಸ್ಕರ ನನ್ನ ಅಕ್ಕನ್ನೇ ಕೊಂದ ನನ್ನ ಸ್ವಂತ ಅಕ್ಕನ ಗಂಡ. ಬಾಗಲ್ ತಡ್ತಾ ಇದ್ರು, ಬಾಗಲ್ ತೆಗೆದ ನಿದ್ದೆ ಮಾಡ್ತಿದ್ದೇನೆ. ಊಟ ಮಾಡೋದಂತೆ ಬನ್ನಿ. ನೀನ್ ಮಾಡಿರೋ ಕಚ್ಚಡ ಊಟ ಮಾಡೋದಕ್ಕೆ ನಾನು ಬೇವರ್ಸಿ ಕೆಟ್ಟದ್ನ. ನಿಮ್ಮ ಅಪ್ಪನ ಮನೆಯಿಂದ ಎಷ್ಟು ದುಡ್ಡು ತಗೊಂಬಂದಿದ್ಯಾ? ತೆಗೆಯಲೇ ದುಡ್ಡು ಯಾಕೆ? ನಿಮ್ಗಿಷ್ಟ ಅಂತ ತರಕಾರಿ ಪಲಾವ್ ಮಾಡಿದೀನಿ, ಬಂದು ಊಟ ಮಾಡಿರುತ್ತೆ. ಅದನ್ನ ನೇನೇ ತಿನ್ನೆ. ನಾನು ಇನ್ನೊಂದು ಕ್ವಾರ್ಟರ್ ಹಾಕೊಂಡು ಚಿಕನ್ ಬಿರಿಯಾನಿ ತಿನ್ಕೊಂಡ್ ಬರ್ಬೇಕು. ಕಾಸ್ ಕೊಡ ಇಲ್ಲಿ ಎಷ್ಟೊತ್ತೆ ಕಣಿ ಕೇಳೋದ್ ನಿನ್ನ ಹತ್ರ? ಈಗೇನ್ ಕಾಸ್ ಕೊಡ್ತೀಯೋ ಇಲ್ಲ ಚರ್ಮ ಸುಲಿಬೇಕಾ? ನಮ್ಮ ಅಪ್ಪನ ಹತ್ರ ದುಡ್ಡು ಕೇಳಿಲ್ಲ. ಕೇಳಲ್ಲ ಯಾಕೆ ಕೇಳಲಿಲ್ಲ? ಅವ್ರು ಎಷ್ಟು ಅಂತ ಕೊಡ್ತಾರೆ? ಹೋದಾಗಲ್ಲ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಕೇಳಕ್ ನನಗಾದ ನಾಚಿಕೆ ಆಗಲ್ವಾ? ದೊಡ್ಡ ಗಂಧಂದಾರಿ ಮರ್ಯಾದಸ್ತ ಇವಳು. ನಿಮ್ಮ ಅಪ್ಪ ಏನ್ ಧರ್ಮಕ ಕೊಡ್ತಾನೆ? ನನಗ್ ಬೇಕಾಗಿರೋದು ದುಡ್ಡು ಕಣೆ, ನಿನ್ನ ಮಾನ ಮರ್ಯಾದೆ ಅಲ್ಲ. ಈಗೇನ್ ಕೊಡ್ತೀಯ? ಸುಮ್ಮನೆ ಗಲಾಟೆ ಮಾಡ್ಬೇಡಿ. ಸಿಂಧು ಬೇರೆ ಬಂದಿದ್ದಾಳೆ, ಅವ್ನು ಹೋಗಿ ಅಪ್ಪನ ಹತ್ರ ಹೇಳಿದ್ರೆ ನಮ್ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಡುತ್ತೆ. ಸಿಂಧು ಬಂದಿದ್ದಾಳ? ಅವಳಾಗೆ ಇಲ್ಲಿ ಬಂದ್ಲು. ನೀವ್ ಯಾವಾಗ್ಲೂ ಮನೇಲಿ ಇರಲ್ಲ ಅಂತ ನಾನೇ ಹೋಗಿ ಕರ್ಕೊಂಡ್ ಬಂದೆ. ನೀನು ಯಾರನ್ನಾದ್ರೂ ಕರ್ಕೊಂಡ್ ಮಾಡಿಕ ಹೆಂಗಾರ ಹಾಳಾಗೋಗು. ನನಗ್ ಮೊದಲು ದುಡ್ಡು ಕೊಡೆ, ಕೊಡು. ನೀವೇನೇ ಹೇಳಿ, ಇವತ್ತಂತೂ ನನ್ನ ಹತ್ರ ದುಡ್ಡಿಲ್ಲ. ಇಲ್ಲ ಇಲ್ಲ. ಸರಿ ಸರಿ, ನೀನ್ ಇವತ್ ಯಾವ್ದಾದ್ರು ಒಡವೆ ಆದ್ರೂ ತಂದು ಕೊಡು. ಯಾಕೆ ನಿಂತಿದೀಯ? ಹೋಗಲ್ಲ ಕೊಡೆ. ನನ್ನ ಹತ್ರ ಯಾವ ಒಡವೆನೂ ಇಲ್ಲ. ಅಂದ್ರೆ ಒಡವೆ ಅಲ್ಲ, ಯಾವಂಗೆ ಕೊಟ್ಟೆ? ನಾನು ಹೊತ್ತಿರೋ ಈ ಮಗು ಮೇಲೆ ಆಡಿ ಇಟ್ಟು ಹೇಳ್ತೀನಿ. ನಿಮ್ಮೊಬ್ಬನ ಬಿಟ್ಟು ಬೇರೆ ಯಾವ ಗಂಡಸನ್ನು ಆ ರೀತಿ ಕಂಡಿಲ್ಲ. ದಯವಿಟ್ಟು ತಂಪಾಗಿ ಮಾತಾಡ್ಬೇಡಿ. ನಿನ್ ಕಳ್ಳಾಟ ಸಾಕು, ಹೋಗಿ ಒಡವೆ ತಗೊಂಬಾ. ಇಲ್ಲರಿ, ಇದ್ದ ಒಡವೆಗಳನ್ನೆಲ್ಲ ಮಾರಿ ಅದು ನಿಮ್ಗೆ ಕೊಟ್ಟಲ್ಲ. ನನ್ನ ಹತ್ರ ಒಡವೆಗಳಿಲ್ಲ ರೀ. ದುಡ್ಡನ್ನ ಒಡವೆ ಎಲ್ಲ ಮಾರಿ ತಂದು ಕೊಟ್ಟಿಯ? ಹೌದ್ರಿ. ಅಪ್ಪನ ಹತ್ರ ಹೋಗಿ ದುಡ್ಡಿಸ್ಕೊಂಡ್ ಬಾ ಅಂದಾಗೆಲ್ಲ ಒಡವೆಗಳನ್ನೆಲ್ಲ ಮಾರಿ ಅದು ನಿಮಗೆ ತಂದು ಕೊಟ್ಟಲ್ಲ. ಯಾರೇ ನಿಮಗೆ ಮಾತು ಕೇಳಿದ್ದು? ನಾನ್ ಹೇಳಿದ್ನೇನೆ? ನೀವು ಹೇಳಿಲ್ಲ. ನೀವು ವರದಕ್ಷಿಣೆ ತೀರ್ಸೋದಾಗ್ಲಿ, ಕುಡಿದು ದುಶ್ಚಟಕ್ಕೆ ಬಲಿಯಾಗಿರೋದಾಗ್ಲಿ ನಮ್ ತಂದೆ ಗೊತ್ತಾದ್ರೆ ನಿಮ್ ಮಾನ ಮರ್ಯಾದೆಗೆ ಎಲ್ಲಿ ಕಳಂಕ ಬರುತ್ತೋ ಅಂತ ನನ್ ಮನ್ಸು ಒಪ್ಪಿಲ್ಲ ರೀ. ಅದಕ್ಕೆ ನಿಮ್ ಹುಷಾರಿಲ್ಲ ಅಂತ ಹೇಳಿ ಅಪ್ಪನ ಹತ್ರ ಒಂದೊಂದಾಗಿ ಒಡವೆಗಳನ್ನೆಲ್ಲ ಈಸ್ಕೊಂಡ್ ಬಂದ್ ಮಾರಿ ನಿಮಗ್ ದುಡ್ಡು ಕೊಟ್ಟೆ ರೀ. ನಿಮ್ದು ಅಂತ ಉಳ್ದಿರೋದು ಈ ಹೋಟೆಲಿರೋದು ಮಗು, ನೀವು ಕಟ್ಟಿರೋ ತಾಳಿ. ಜೀವಂತವಾಗಿರೋ ಗಂಡನ್ನೇ ಗುಂಡ್ಕಲ್ ತರ ಇರೋವಾಗ ಆ ಜೀವ ಇಲ್ಲದೆ ಇರೋ ತಾಳಿ ಯಾಕೆ ಕೊಡೆಯಲ್ಲಿ? ಬೇಡರಿ, ನನ್ ಪ್ರಾಣ ಬೇಕಾದ್ರು ಕೇಳಿ, ತಾಳಿ ಮಾತ್ರ ಕೇಳ್ಬೇಡಿ. ನಾನ್ ಕೊಡಲ್ಲ, ನಾನ್ ಕೊಡಲ್ಲ. ಏನಂದ್ರೆ ತಾಳಿ ಮಾತ್ರ ಕೊಡಲ್ಲ? ಕೊಡಲ್ಲ, ಕೊಡಲ್ಲ, ಕೊಡಲ್ಲ. ನಿನ್ನ ಕೊಡಲ್ಲ ಅಂದ್ರೆ ನಾನ್ ಬಿಡಲ್ಲ. ಆ ದಿನದಿಂದ ಗಂಡಸನ್ನ ನೋಡದೆ ಅದೇ ಭಾವನೆ ಮರುಕಳಿಸುತ್ತೆ. ಮದ್ವೆ ಆದ ತಕ್ಷಣ ಅಕ್ಕ ಬಾವನ ಛಾಯೆ ಕಣ್ ಮುಂದೆ ಬಂದ್ ನಿಲ್ಲುತ್ತೆ. ಮನಸ್ಸಲ್ಲಿ ಇಷ್ಟೊಂದು ನೋವು ಕೊಟ್ಟಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಪ್ಲೀಸ್, ನಡೆದು ಹೋದ ಘಟನೆಗಳನ್ನೆಲ್ಲ ದಯವಿಟ್ಟು ಮರೆತ್ಬಿಡಿ.
ಎಲ್ಲ ಗಂಡಸರು ಒಂದೇ ತರ ಇರ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ನಿಮ್ ತಂದೆ ನಿಮ್ಮ ಅಣ್ಣ ಇಲ್ವಾ? ಅವರು ಗಂಡಸ್ರೆ ತಾನೆ? ಅದು ಅಲ್ಲದೆ ನಿಮ್ಮಕ್ಕ ಅವರ ಸ್ವಾಭಿಮಾನದಿಂದ ಗಂಡಿನ ನಡತೆಗಳನ್ನೆಲ್ಲ ಬಚ್ಚಿಟ್ಕೊಂಡು ಅವರ ದುರಂತಕ್ಕೆ ಅವರೇ ಕಾರಣ. ನಮ್ಮ ದೇಶದ ಯಾವುದೇ ಹೆಣ್ಮಕ್ಕಳಿಗೂ ಹೀಗಾಗೋದು ಬೇಡ ಅಂತ ನಮ್ಮ ಮುಂದೆ ಜೀವನಕ್ಕೆ ಕಾಲಿಡೋಣ. ಏನಂತೀರಾ? ನೀವು ಗ್ರೀನ್ ಸಿಗ್ನಲ್ ಕೊಟ್ಮೇಲೆ ನನಗಿರೋದು ಒಂದೇ ತೊಂದರೆ, ಯಾವ್ದಾದ್ರು ಚಿಕ್ಕ ಕೆಲಸ ಸಿಕ್ಕಿದ್ರೆ ಸಾಕು, ನಿಮ್ಮನ್ನ ರಾಣಿ ತರ ನೋಡ್ಕೊತೀನಿ. ಬೇಡ ಓಕೆ. ಅಲ್ಲ,
ಚೇತನ್ ಹೆಸರಲ್ಲಿ. ವೃಷಭ ನಕ್ಷತ್ರ ಗೋತ್ರ ಯಾವ್ದಮ್ಮ? ವಿಷ್ಣು ಪುತ್ರ. ನಾನು ಹೇಳಿದ್ನ ಚೆನ್ನಾಗಿ ನೆನಪ ಇಟ್ಕೊಂಡಿದ್ಯಾ? ತುಂಬಾ ಸಂತೋಷ ನಮ್ಮ. ದೇವ್ರೆ, ನನ್ ಚೇತನ್ ಹೋಗಿರೋ ಕೆಲಸ ಕೈಗೂಡು ಹಾಕ್ ಮಾಡಿ ನನ್ನ ಆಸೆಗಳನ್ನೆಲ್ಲ ಈಡೇರಿಸಿ ಕಾಪಾಡೋ ಭಾರ ನಿಂದಪ್ಪ. ಕಾಸು ಕೊಡಮ್ಮ. ರಾಜ ಬಾ ಬಾ ಬಾ, ಆಚೆ ಬಾ. ಚೇತನ್ ರಾಶಿ ಫಲಕ್ಕೆ ಒಳ್ಳೇದಾಯ್ತದ ನೋಡು. ಕೊಡು, ಅವ್ರು ತಿಳ್ಕೊಂಡಿರೋ ವಿಷಯಕ್ಕೆ ಅನುಗುಣವಾಗಿ ಕೊಡು. ಅರೆ, ಯಾಕೆ ತಡ ಮಾಡ್ತಿದ್ಯಾ? ಬೇಗ ಹಂಗೆ ಶಬಾಸ್ ರಾಜ. ಅಪ್ಪಂದು ರಾಶಿ ಫಲ ಬಹಳ ಚೆನ್ನಾಗಿತ್ತು. ಸುಬ್ರಹ್ಮಣ್ಯ ರಾಮದೇವರು ಇಬ್ರು ಒಟ್ಟಿಗೆ ಬಂದ್ಬಿಟ್ಟವ್ರೆ ಅಂದ್ಮೇಲೆ ಇನ್ನೇನು ಹೇಳ್ಬೇಕು? ಕೆಲಸದ ಭಾಗ್ಯನೂ ಸಿದ್ಧಿ ಆಯ್ತದೆ. ಏನು ಯೋಚನೆ ಮಾಡಂಗಿಲ್ಲ, ಅವ್ರು ಏನ್ ಅನ್ಕೊಂಡ್ರು ತಪ್ಪದೇ ನೆರವೇರುತ್ತಮ್ಮ. ಬರ್ತೀನಿ. ಓಟ್ ಬಾ ತಾಯಿ, ದೇವರು ಒಳ್ಳೇದ್ ಮಾಡಿ. ಐತಿ ಐತಿ ಇದೇನಂತಿ, ನನ್ ಪಾಪು ತರ ಅಗ್ಲಂದಿದ್ದೆ ಮಾಡ್ತಿದ್ದೀರಲ್ಲ. ನಿದ್ದೆ ಮಾಡ್ತಿಲ್ಲ ಪುಟ್ಟ, ಯೋಚನೆ ಮಾಡ್ತಿದ್ದೀನಿ. ತುಂಬಾ ಯೋಚನೆ ಮಾಡೋ ಅವ್ರಿಗೆ ನಮ್ ಡ್ಯಾಡಿ ತರ ತಲೆ ಕೂಡ್ಲೆಲ್ಲ ಹೊಡ್ದೋಗುತ್ತಂತೆ. ಆ ಚಿನ್ನ ಪಂಕಲ್ಲಿ ಕಾಣ್ತಾನೆ ಇಲ್ವಲ್ಲ? ಯಾಕೆ ಅವರಿಂದ ನಿರ್ಗೇನಾಗ್ಬೇಕಾಗಿತ್ತು? ಏನಿಲ್ಲ, ನಿನ್ನೇನಾದ್ರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರೆ ಅಂತ ಭಯ. ಹೌದು ಕಣೆ, ಅವ್ರಾಗ್ಲೇ ನನ್ ಮನ್ಸನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಇನ್ ಸ್ವಲ್ಪ ದಿವಸದಲ್ಲಿ ನನ್ನನ್ನೇ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಬಂದೆ ಬಾ, ಬಾ ಹೋಗೋಣ. ಒಂದು ಉಪ್ಪಿನಕಾಯಿ ಕೊಡ್ತೀರಾ? ಕೊಡ್ತೀನಿ ಬಾ. ತರಲೆ ಹೋಗಿತ್ತು ಗೊತ್ತಾ? ಶುರುವಾಯ್ತು. ಅಬ್ಬ, ಗಂಡನ ನೆರಳು ಬಿದ್ರೆ ಸಿಡಿದು ಬೀಳ್ತಿದ್ದೆ. ನಾನೆಲ್ಲೋ ಚೇತನ್ ಬಂದ್ಬಿಟ್ರು ಅಂತ ಅನ್ಕೊಂಡೆ. ಅಯ್ಯೋ ಹುಚ್ಚಿ, ಇಷ್ಟೊಂದು ಹಚ್ಕೊಂಡ್ರೆ ಮುಂದೆ ತುಂಬಾ ಕಷ್ಟ ಆಗುತ್ತೆ. ಮನೆಯವರೆಲ್ಲರೂ ಕಾಯ್ತಿದ್ದಾರೆ, ಬಾ ಹೋಗೋಣ. ಮನೇಲಿ ಈ ನಡುವೆ ಯಾಕೋ ತುಂಬಾ ಬೋರ್ ಆಗ್ತಿದೆ ಕಣೆ. ಇಲ್ಲೇ ಹಾಯಾಗಿದೆ, ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ. ನೀನ್ ಇಲ್ಲೇ ಸ್ವಲ್ಪ ಹೊತ್ತಿದ್ದು ಚೇತನ್ ಚೇತನ್ ಅಂತ ಜಪ ಮಾಡ್ತಾ ಇರು. ಇನ್ ಸ್ವಲ್ಪ ಹೊತ್ತೋದ್ರೆ ಮನೆಯವರೆಲ್ಲ ಇಲ್ಲೇ ಬಂದು ನಿನ್ ಪೂಜೆ ಮಾಡಿ ಕರ್ಕೊಂಡು ಹೋಗ್ತಾರೆ. ಬೆಳಿಗ್ಗೆ ಮನೆ ಬಿಟ್ಟವಳು, ಇನ್ನೂ ಮನೆಗೆ ಬಂದಿಲ್ಲ, ತಿಂಡಿನೂ ತಿಂದಿಲ್ಲ ಅಂತ ಆಂಟಿ ಚಡ್ಪಡಿಸ್ತಾ ಇದ್ರು. ನಾನ್ ಕರ್ಕೊಂಡು ಬರ್ತೀನಿ ಅಂತ ಬಂದಿದ್ದೀನಿ. ಈಗ ನಾನು ನಿನ್ ಜೊತೆ ಜಪ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೂ ಹುಚ್ಚರಿಯುತ್ತೆ ಅಷ್ಟೇ. ಸರಿಯಾ, ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ. ನಾನು ನಿನ್ ಹಾಗೆ ಮನುಷ್ಯ ಕಣೆ, ನನ್ಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ. ಗಂಡು ಹೆಣ್ಣಲ್ಲಿ ಪ್ರೀತಿ ಆಕರ್ಷಣೆ ಶುರುವಾಯ್ತು ಅಂದ್ರೆ ಆಗೋದೆಲ್ಲ ಹೇಗೆ? ವಿರಹ ತಾಳ್ಲಾರ್ದೆ ಆ ಪರಮೇಶ್ವರನೇ ಅರ್ಧ ನಾರೀಶ್ವರ ಆದ ಅಂದ್ಮೇಲೆ ಮನುಷ್ಯ ಹೇಗ್ ಸಹಿಸ್ತಾರೆ ಹೇಳು? ಇಷ್ಟಕ್ಕೂ ಚೇತನ್ನ ಕಾಣ್ದೆ ನೀನ್ ಎಷ್ಟು ಸಂತ ಪಡ್ತಿದ್ಯೋ, ಅಲ್ಲಿ ಚೇತನ್ನ ನಿನ್ ಕಾಣ್ದೆ ಒದ್ದಾಡ್ತಿರ್ತಾನೆ. ನಿನ್ ಮನೆಗ್ ಬಂದಿಲ್ಲ ಅಂತ ಆಂಟಿ ತುಂಬಾ ಗಾಬರಿ ಆಗಿದ್ದಾರೆ. ಈಗ ಮನೆಗೆ ಹೋಗೋಣ ಬಾ. ಬಾರೆ ಪೋಸ್ಟ್. ಹಾ ಬಂದೆ ಬಂದೆ. ಇದ್ಯಾಕೋ ಹುಚ್ಚ ಹಿಡ್ದವರಾಗ ನಗ್ತಿದ್ಯಾ? ಯಾರ್ ಬೇಕಾದ? ಏನಂತ ಬರ್ತಿದ ನಮ್ಮ ಚೇತನ್? ಚೇತನ್ ಅಲ್ಲಮ್ಮ ಅಪ್ಪಂದು. ಚೇತಂದ ಆಗಿದ್ದಿದ್ರೆ ಇನ್ನು ಇಲ್ಲೇ ಇರೋಣ ಇವಳು. ಓಡೋಗಿ ರೂಮ್ ಬಾಗಿಲು ಹಾಕೊಂಡು ಮೂರ್ ದಿವಸ ಅನ್ನ ಇರ್ಬಿಟ್ಟು ಓದ್ತಾ ಇರೋಣ. ಅಲ್ಲ ಮತ್ತೆ ಏನ್ ಬರ್ತಿದ್ದಾರೆ ನಿಮ್ಮ ಅಪ್ಪ? ಅಪ್ಪ ಯಾವ್ದೋ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರಂತೆ, ಆದಷ್ಟು ಬೇಗ ಬರ್ತೀನಿ ಅಂತ ಬರ್ದಿದ್ದಾರೆ. ಸದ್ಯ ಇಷ್ಟು ದಿವಸದ ಮೇಲಾದ್ರೂ ನಿಮ್ಮ ಅಪ್ಪಗೆ ನಮ್ ಯಾಕ ಬಂತಲ್ಲ ಅಮ್ಮ? ನನ್ನ ಕೆಲಸ ಗೊತ್ತಾಯ್ತು, ಒಂದು ಬರ್ಸು ಬಾ. ನಡಿ ಅಮ್ಮ, ನಾನ್ ಸಣ್ಣ ಮನೆಗೆ ಹೊರಟು ಬರ್ತೀನಮ್ಮ. ಹೋಗೋಕಾಗ್ದ ಬೇಗ ಬಾರೆ. ಅಲ್ವೇ ಸಿಂಧು, ಈಗಲೇ ಇಷ್ಟೊಂದು
ನನ್ ಅಪರೂಪ ಆಗ್ಬಿಟ್ಟೆ. ನಿನ್ನ ಮದ್ವೆ ಆದ್ಮೇಲೆ ನನ್ ನೆನಪನ್ನ ಉಳಿತೀನ? ಅಲ್ರಿ ಸರಳ, ಬರ್ತಾ ಬರ್ತಾ ನನ್ ಫ್ರೆಂಡ್ಶಿಪ್ ಬಿಟ್ಟು ಎಣ್ಣೆ ಆಗ್ಬಿಟ್ಟೆ ಕಣೆ. ಅಲ್ಹ ನಾನೇನೆ ಬರ್ತೇನೆ ಸಿಂಧು, ನಿನ್ ಮುಂದೆ ಯಾವತ್ತೆ ಅಂತ ಮಾತಾಡ್ಬೇಡ. ನಿನ್ಗೋಸ್ಕರ ನಾನ್ ಏನ್ ಮಾಡಕ್ಕೂ ಸಿದ್ಧ ಇದ್ದೀನಿ. ಇಷ್ಟೊತ್ತು ನಾನ್ ಮಾತಾಡಿದ್ದು ತಮಾಷೆಗೆ ಕಣೆ. ನಿನ್ಗೇನು ತಮಾಷೆ, ನನ್ ಕಾಣ್ಸಂತ ಊರ್ ತಲುಪ್ತಿದ್ದ ಹಾಗೆ ಕಾಗ್ದ ಹಾಕ್ತೀನಿ ಅಂತ ಹೇಳಿದ್ರು. ಹೋಗಿ ಹತ್ತು ದಿನ ಆದ್ರೂ ಇನ್ನೂ ಒಂದು ಕಾಗ್ದನೂ ಬಂದಿಲ್ಲ. ಹೊರಗಡೆ ಹೊದ್ ಗಂಡಸರಿಗೆ ಮೂರೆಂಟು ಕೆಲಸಗಳಿರುತ್ತೆ, ಅಷ್ಟಕ್ಕೆ ನೀನ್ ಯಾಕೆ ತಲೆಗೆರಿಸ್ಕೊಳ್ತೀಯ? ಎರಡು ಮನಸ್ಸುಗಳು ಬರ್ತ ಮೇಲೆ ಒಬ್ಬರೊಬ್ಬನ ಬಿಟ್ಟಿರೋದು ಎಷ್ಟು ಕಷ್ಟ ಅಂತ ಅದನ್ನ ಅನುಭವಿಸ್ತವ್ರಿಗೆ ಗೊತ್ತು ಕಣೆ. ಏ ಸರಳ, ನನ್ಗೊಂದು ಹೆಲ್ಪ್ ಮಾಡ್ತೀಯಾ? ನಿನಗೋಸ್ಕರ ಏನ್ ಮಾಡಕ್ಕೂ ರೆಡಿ ಅಂತ ಅವತ್ತೇ ನಾನು ಹೇಳಿಲ್ವಾ? ಜಾನಕಿ ಅಂತ ಮನೆಗೆ ಹೋಗಿ ಬಂದ್ರೆ ಅವ್ರ ಬಗ್ಗೆ ಏನಾದ್ರೂ ಗೊತ್ತಾಗ್ಬೋದು ಕಣೆ. ಅದಕ್ಕೇನಂತೆ, ಇವಾಗ ಹೋಗ್ಬರೋಣ ಬಾ. ಬನ್ನಿ ಬನ್ನಿ, ಬಡವರ ಮನೆಗೆ ಒಳ್ಳೆ ಭಾಗ್ಯ ಲಕ್ಷ್ಮಿಗಳಾಗಿ ಬಂದು ಬಿಟ್ಟಿದ್ದೀರಲ್ಲ. ಬನ್ನಿ ಬನ್ನಿ ಬನ್ನಿ. ಅಂತೆ ಮನೆಯಲ್ಲಿಲ್ವಾ? ಅಯ್ಯೋ, ಇಷ್ಟೊತ್ತು ನನ್ ಗೋಳಿಕೊಂಡು ಹುಯ್ಕೊಂಡು ಬಾಯ್ ನೀರ್ ಬಿಟ್ಕೊಂಡ್ ಬರಕ್ ಹೋಗಿದ್ದಾಳೆ. ಕುತ್ಕೊಳ್ಳಿ ಕುತ್ಕೊಳ್ಳಿ. ಇವತ್ತೇನು ಆಫೀಸ್ ರಜಾ ಹಾಕಿದ್ದೀರಾ ಅಂಕಲ್? ನಾನ್ ಹಾಕಿಲ್ಲಮ್ಮ, ನಮ್ ಗೃಹಮಂತ್ರಿ ಹಾಕ್ಸಿದ್ದಾಳೆ. ಅಂತೆ ಹುಷಾರಿಲ್ವಾ ಅಂಕಲ್? ಅವಳು ಹುಷಾರಾಗೇ ಇದ್ದಾಳೆ, ಒಟ್ನಲ್ಲಿ ನನ್ ಗ್ರಹಚಾರ ಚೆನ್ನಾಗಿಲ್ಲ ಅಷ್ಟೇ. ನೋಡಿದ್ರ ಮಹಿಳಾ ಮಂಡಳದ ಮೆಂಬರ್ ಆಗ್ತಿದ್ದಾಗೆ ನನ್ನನ್ನೇ ಹೆಂಡತಿ ಮಾಡ್ಕೊಂಡ್ಬಿಟ್ಟು ಅವಳೆ ಗಂಡ ಆಗ್ಬಿಟ್ಟಿದ್ದಾಳೆ. ಅಲ್ಲೇ ಕಡೆ ಇರೋದು ಮಜಾ, ಹೆಂಡತಿನ ಪ್ರೀತಿಸೋ ಗಂಡ ಅವಳಿಗೆ ಸಿಟ್ಟು ಬರೋ ಹಾಗೆ ಮಾಡಿ ಆಮೇಲೆ ಪಕ್ಕದಲ್ಲಿ ಕೂರಿಸ್ಕೊಂಡು ಮುಖ ನೋಡೋದಿದೆಯಲ್ಲ, ಅದ್ರಲ್ಲಿ ಸಿಕ್ಕೋ ಮಜಾ ಪ್ರಪಂಚದಲ್ಲಿ ಎಲ್ಲೇ ಸಿಕ್ಕತ್ತೆ. ಏನಂತೀಯಮ್ಮ? ಚೇ ಪಾಪ, ನಿಮ್ಗೆ ಇದ್ರ ಅನುಭವನೇ ಗೊತ್ತಿಲ್ಲ ಅಂತ ಗೊತ್ತಿದ್ರು ನಿಮ್ಮನ್ನೇ ಕೇಳ್ತಾ ಇದ್ದೀನಲ್ಲ. ಸರಿ ಸರಳ, ಬಂದಾಗಲಿಂದ ಒಳ್ಳೆ ಮೂಲ ವಿಗ್ರಹ ತರ ಕೂತಿದ್ದಾಳಲ್ಲ ಸಿಂಧು, ಯಾಕೆ ಏನ್ ಸಮಾಚಾರ? ಅಲ್ರಿ, ಒಳ್ಳೆ ಮೋಹಿನಿ ಇದ್ದವ್ರ ತರ ಮಾತಾಡಿ ಅವ್ರ ತಲೆ ಕೆಡಿಸಿದ್ರೆ ಅವ್ರು ಏನ್ರಿ ಮಾಡ್ತಾರೆ? ಎಂತ ಸತ್ಯವಾದ ಮಾತಾಡ್ಬಿಟ್ಟೆ ಸರಳ. ನಿಮ್ ಚಿಕ್ಕಮ್ಮನ ಮದುವೆ ಆದಾಗಿಂದ ಇವತ್ತೇ ನಾನು ಅವಳ ಬಾಯಿಂದ ಒಂದು ಸತ್ಯ ಅಂತ ಹೊರಗಡೆ ಬಂದಿರೋದು ನೋಡಿರೋದು. ಅಂತೆ ಆಡಿದ ಮಾತಿನಲ್ಲಿ ಅಂತ ಸತ್ಯ ಏನಿದೆ ಅಂತ? ಇದೇಮ್ಮ ಇದೆ, ಬರೀ ಸತ್ಯ ಅಲ್ಲ ಪರಮ ಸತ್ಯ ಆಡಿಗಿದೆ. ನಾನಿಗೆ ಮೋಡಿ ಮಾಡಿ ಮಾಡಿ ತಲೆ ಕೆಡಿಸಿ ಬುಟ್ಟಿಗೆ ಹಾಕೊಂಡ್ಬಿಟ್ಲು ಇವಳು. ತಮ್ಮ ಸಿಂಧು ಮೋಡಿ ಮಾಡಿ ಮಾಡಿ ಬುಟ್ಟಿಗೆ ಹಾಕೊಂಡ್ರದ್ರಿಂದ ತಾನೇ ಅವ್ರ ಅಕ್ಕನ ಹತ್ರ ಏನಾದ್ರೂ ವಿಚಾರ ಸಿಕ್ಬಹುದು ಅಂತ ಇಲ್ಲಿ ಬಂದಿರೋದು. ಅದು ಹೇಗೆ ಹೇಳ್ಬಿಟ್ರೆ ಅಂಕಲ್? ಓದ್ ಜನ್ಮದಲ್ಲಿ ಶಾಸ್ತ್ರ ಹೇಳೋ ಗಿಣಿ ಆಗಿದ್ದೆ ಕಣಮ್ಮ, ಆಗ ಶಾಸ್ತ್ರದ ಪಂಜರದಲ್ಲಿ ಬಂದಿ ಆಗಿದ್ದೆ, ಈಗ ನಮ್ ರಾಣಿ ಸಾಹೇಬರ ಬಂಧನದಲ್ಲಿ ಬಂದಿ ಆಗ್ಬಿಟ್ಟಿದ್ದೀನಿ. ಇಂದು ಸುಖ ಅನ್ನೋದೇ ಜೀವನಕ್ಕೆ ಎಲ್ಲಮ್ಮ ಸಿಕ್ಕ. ನಾವು ಹೋಗಿ ಗಂಡನ ಅದ್ಭುತದಲ್ಲಿ ಇಟ್ಕೊಳ್ಳೋದು ಹೇಗೆ ಅಂತ ಬಹಳ ಚೆನ್ನಾಗಿ ಹೇಳ್ಕೊಡ್ತಾಳೆ. ಹೋಗಿ ಹೋಗಿ. ದಮ್ಮಯ್ಯ ಅಂತೀನಿ, ದಯವಿಟ್ಟು ಸ್ವಲ್ಪ ಸುಮ್ಮನೆ ಕುತ್ಕೊಳ್ತೀರಾ? ಮದುವೆ ಆದಾಗಿಂದ ನೀನ್ ನನಗೆ ದಮ್ಮಯ್ಯ ದಮ್ಮಯ್ಯ ಅಂದು ಅಂದು ನನಗೆ ದಮ್ಮೆ ಇಲ್ದಂಗೆ ಮಾಡ್ಬಿಟ್ಟಿದ್ದೀಯಾ. ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ನನ್ನನ್ನು ಮರ್ತ್ಬಿಟ್ಟಿಯ, ಕಾಯ್ತಾ ಇರ್ತೀನಿ, ಬೇಗ ಬಾ. Thank you.
ರೂಪಾಯಿ ಡಬಲ್ ಮೀಟರ್ ತಗೋತೀರಪ್ಪ. ಅಪ್ಪ ನೀವೆಲ್ಲ ನಮ್ಮನ್ನ ಮರ್ತೆ ಬಿಟ್ಟಿದ್ದೀರ ಅನ್ಕೊಂಡಿದ್ದೆ. ತಂಗಿ ಮನೆ ಆತಿಥ್ಯ ಜೋರಾಗಿತ್ತು ಕಾಣುತ್ತೆ. ಅಯ್ಯೋ ಅಯ್ಯೋ, ಆದ್ರೆ ಕಥೆ ಯಾಕೆ ಹೇಳ್ತೀಯ ಬಿಡು. ಅಲ್ಲೆಲ್ಲ ಚೆನ್ನಾಗಿದಾರ? ನಮ್ಮ ನಿರ್ಮಲಂಗೆ ಜಾಂಡಿ ಸಟೆಕ್ ಆಗಿ ತುಂಬಾನೇ ವೀಕ್ ಆಗ್ಬಿಟ್ಟಿತ್ತು. ಈಗ ಪರವಾಗಿಲ್ಲ ಸತ್ಯ. ಅವಳು ಪುಣ್ಯನೋ ನನ್ನ ಪುಣ್ಯನೋ, ನನ್ನ ಹಳೆ ಸ್ನೇಹಿತ ಡಾಕ್ಟರ್ ಶರ್ಮಾ ಅಂತ ಸಿಕ್ಕಿ ಅವಳ ಕಾಯಿಲೆನ ಪೂರ್ಣವಾಗಿ ಗುಣಪಡಿಸ್ದ. ನನ್ನ ಸಮಸ್ಯೆಗೆ ಒಂದು ಪರಿಹಾರನೂ ಕೊಟ್ಟ. ಯಾವ ಸಮಸ್ಯೆಗೆ ಪರಿಹಾರ ಸಿಕ್ತು? ಮೊದಲು ಲೋಟ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬ, ಆಮೇಲೆ ಎಲ್ಲ ವಿಷಯನು ವಿವರವಾಗಿ ಹೇಳ್ತೀನಿ. ಆನಂದ, ನಿನ್ ಕೆಲ್ಸಕ್ಕೆ ಹೋಗ್ಲಿವೇನು? ಇಲ್ಲಪ್ಪ, ಹಳೆ ಕೆಲಸ ಎಲ್ಲ ಮುಗಿಸೋಯ್ತು, ಹೊಸ ಕೆಲಸ ಸಿಗೋವರೆಗೂ ಕೆಲಸ ಇಲ್ಲ. ಆನಂದ, ಇನ್ನು ಮೇಲೆ ನಿನ್ ಕೆಲಸದ ಬಗ್ಗೆ ಯಾವ ಯೋಚನೆಯನ್ನು ಮಾಡಬೇಡ. ಆದಷ್ಟು ಬೇಗ ನಿನ್ನ ಮಗನಿಗೊಂದು ಸರ್ಕಾರಿ ಉದ್ಯೋಗ ಕೊಡಿಸ್ತೀನಿ ಅಂತ ನನ್ನ ಸ್ನೇಹಿತ ಮಾತು ಕೊಟ್ಟಿದ್ದಾನಯ್ಯ. ಹೌದಪ್ಪ. ಸರ್ಕಾರಿ ಕೆಲಸ ಅಂತ ಹೇಳ್ತಿದ್ದೆ. ಹೌದಮ್ಮ, ಸುದ್ದಿ ಹೋಗ್ಲಿ ಅನ್ಕೊಂಡೆ ನಿಮ್ ಮತ್ತೆ ಮತ್ತೆ ಬದುಕೋದಕ್ಕೂ, ನಿಮ್ಮ ಅಣ್ಣ ಒಂದು ಸರ್ಕಾರಿ ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳೋದಕ್ಕೂ ನೀನೇನಮ್ಮ ಕಾರಣ? ಅಷ್ಟೇ ಅಲ್ಲಮ್ಮ, ನಿನ್ನಿಂದ ನಮ್ಮ ಮನೆ ಕಷ್ಟ ಎಲ್ಲ ಕಳೆದೋಯ್ತು. ಸಿಂಧು, ನೀನು ನನ್ನ ಮಗನ ಮಾತ್ರ ಅಲ್ಲಮ್ಮ, ಈ ಮನೆ ಮಹಾಲಕ್ಷ್ಮಿ. ಏನ್ರಿ ಒಗಿದಿನ ಥರ ಮಾತಾಡ್ತಿದ್ದೀರಾ? ಒಗಿದಲ್ಲ ಕಣೆ, ನಿಜ. ಇಡೀ ಮೈಸೂರಿಗೆ ಫೇಮಸ್ ಸರ್ಜನ್ ಆಗಿರೋ ಡಾಕ್ಟರ್ ಶರ್ಮಾ ನಮ್ಮ ಸಿಂಧು ಫೋಟೋ ನೋಡಿದ ತಕ್ಷಣ ತನ್ನ ಮಗನ ತಂದ್ಕೊಳಕ್ಕೆ ನನ್ನನ್ನ ಬಲವಂತ ಮಾಡಿ ಒಪ್ಪಿಗೆ ತಗೊಂಡ್ಬಿಟ್ಟ. ಅವನ ಮಗು ಅಷ್ಟೇ ಕಣೆ, IAS ಆಫೀಸರ್ ಆದರೂ ಅಪ್ಪ ನಿರ್ಧಾರನೇ ತನ್ನ ನಿರ್ಧಾರ ಅಂತ ಹೇಳ್ಬಿಟ್ಟ. ಒಂದು ಪೈಸೆ ವರದಕ್ಷಿಣೆ ತಗೊಂಡ್ರೆ ಎರಡೂ ಖರ್ಚಿನ ತಾವೇ ಇಟ್ಕೊಂಡು ನಿಮ್ಮ ಮಗಳನ್ನ ಸೊಸೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟ. ಅಷ್ಟೊಂದು ದೊಡ್ಡ ಹುದ್ದೆಯಲ್ಲಿದ್ದು ಬೇಕಾದಷ್ಟು ಹಣ ಮನೆಯಲ್ಲಿ ಕೊಡಿತಾ ಬಿದ್ದಿದ್ರು, ಅದೇನ್ ಭಯ, ಅದೇನ್ ವಿನಯ. ನಿಜಕ್ಕೂ ಆ ಮನೆ ನಮ್ಮ ಸಿಂಧು ಸೊಸೆ ಆಗ್ಬಿಟ್ರೆ ಅವನ ದೃಷ್ಟಿ ಅಂತಿಷ್ಟೇ ಕಣೆ. ಯಾಕೆ ಶಾಂತ, ಯಾವತ್ತೂ ಕೇಳಿದಂತ ಸಂತೋಷದ ಸಮಾಚಾರ ಕೇಳಿ ತಡ್ಕೊಳಕ್ಕಾಗದೆ ಎಲ್ಲಿ ಬಂದ್ಬಿಟ್ಟಿಯಾ? ಶಾಂತ, ನಮ್ಮ ಮನೆಯಾದ ಹುಡುಗ ಹೇಗಿದೆ ಗೊತ್ತೇನೆ, ರೂಪದಲ್ಲಿ ಗುಣದಲ್ಲಿ ನಡತೆಯಲ್ಲಿ ಅವನ ಗಮನ ಸಾಕಿ ಅಂತವ್ ನಮ್ಗೆ ಹೇಳಿಯಾಗ್ತಾ ಇರೋದು ನಮ್ಮ ಪೂರ್ವಜನ್ಮ ಪುಣ್ಯ ಕಣೆ. ನಮ್ಮ ಪುಣ್ಯ ಏನಿದೆ ಶಾಂತ ಅಂದ್ರೆ ಸಂತೋಷ ಹೆಚ್ಚಾಗಿ ಹುಚ್ಚಿಡಿದಿದೆ ಅನ್ನೋದು ಈ ಒಂದು ಅರ್ಥನ? ಜೀವನವಿಡಿ ಕಷ್ಟ ಸುಖದಲ್ಲಿ ಭಾಗಿಯಾಗಿರೋ ನಿನ್ನೆ ಕೇಳಿದೆ, ನಿಮ್ಗೆ ಯಾರನ್ನೇ ಕೇಳಲಿ ಆನಂದನ್ ಕೇಳಿ, ಆನಂದನ್ ಕೇಳಿ ಅಂದ್ರೆ ಆನಂದ್ ಏನಾಗುತ್ತೆ ಹೇಳು ಅಪ್ಪ. ಏನು ಹೇಳಕ್ ಆಗದ ಪರಿಸ್ಥಿತಿ ನಂದು ಅಲ್ವೋ? ದಯವಿಟ್ಟು ನನ್ನ ಕೇಳ್ಬಿಡಿಪ್ಪ. ಕಟ್ಕೊಂಡು ಹೆಂಡತಿಯಿಂದ ಉತ್ತರ ಸಿಗಲಿಲ್ಲ, ಹೆತ್ತು ಮಗನಿಂದ ಉತ್ತರ ಸಿಗಲಿಲ್ಲ, ಹಾಗಾದ್ರೆ ಯಾರಿಂದ ಉತ್ತರ ಸಿಗ್ಬೋದು? ಇರಬೇಕು ಅಂತ ನೀನೇ ಹೇಳ್ತಿದ್ಯಲ್ಲಮ್ಮ.
ಧ್ಯಾನಿಂಗಾದೇವರು ಕಾಣಿಸಿದ್ದಾನೆ. ಈ ಸಂಬಂಧದ ಬಗ್ಗೆ ಅಂತೂ ನನಗೆ ಸಂಪೂರ್ಣ ಒಪ್ಪಿಗೆ ಇದೆ. ನೀನೇನಂತೆಯಮ್ಮ? ಮಗಳಪ್ಪ, ನನ್ನ ಮನ್ಸು ಬದಲಾದ್ರು ನಿನ್ನ ಮಾತು ಉಳಿಸ್ತೀನಪ್ಪ. ನೀನ್
ಮದುವೆ ಫಿಕ್ಸ್ ಆಗಿದೆಯಾ? ಇದು ತುಂಬಾ ಅನ್ಯಾಯ. ಸಿಂಧು ತಂದೆಯವರು ಸ್ನೇಹಿತರ ಮಗ ಅಂತೆ, ಐಎಎಸ್ ಆಫೀಸರ್ ಅಂತೆ, ವರದಕ್ಷಿಣೆ ವರೋಪಚಾರ ಏನೇ ಇಲ್ಲದೆ ಎರಡು ಕಡೆ ಖರ್ಚು ತಾವೇ ಇಟ್ಕೊಂಡು ಮದುವೆ ಮಾಡ್ಕೋತೀನಿ ಅಂದಿದ್ದಕ್ಕೆ ಮಾತು ಕೊಟ್ಟು ಬಂದ್ಬಿಟ್ಟಿದ್ದಾರೆ. ನನ್ನ ಮಾತು ಉಳಿಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂದ್ರಂತೆ. ಅದಕ್ಕೆ ಸಿಂಧು ಬಲವಂತದಿಂದ ಈ ಮದುವೆ ಒಪ್ಪಿದ್ದಾಳೆ. ಅವನಿಗಾಗ್ಲಿ ಅವರಮ್ಮನಿಗಾಗ್ಲಿ ಯಾರಿಗೂ ಈ ಮದುವೆ ಇಷ್ಟ ಇಲ್ಲ ಚಿಕ್ಕಮ್ಮ. ಹಾಳಾದವನು ಎಲ್ಲಿ ಹೋದ್ಮೆ ಏನು, ಮನೆಗೂ ಒಂದು ಕಾಗದ ಬರ್ತಿಲ್ಲ. ಈಗೇನ್ ಮಾಡುದು? ನೀವೇ ಈಗ ಏನಾದ್ರೂ ಮಾಡ್ಬೇಕು ಅದಕ್ಕೆ ನಾನು ಸಿದ್ಧವಾಗೇ ಇದ್ದೀನಿ. ನನ್ನಿಂದ ಏನ್ ಸಹಾಯ ಆಗ್ಬೇಕು ಹೇಳಮ್ಮ. ಅದು ಚಿಕ್ಕಮ್ಮ ಅಂಕಲ್ನ ಕಲಿಸಿ ಕೂಡಲೇ ಚೇತನ್ನ ಇಲ್ಲಿ ಕರೆಸಿದ್ರೆ. ಅವ್ರು ತುಂಬಾ ಸ್ವಾಭಿಮಾನಿ ಸರಳ, ಮದುವೆ ಆಗಿ ಇಷ್ಟು ವರ್ಷ ಆದ್ರು ಮಾವನ ಮನೆಗಿಂತ ಹೋದವರಲ್ಲ. ಸರಿ, ನೀವಾದ್ರೂ ಹೋಗಿ. ನಾ ಗಂಡನ ಆಶ್ರಯದಲ್ಲಿರೋ ಹೆಂಗಸು, ನಾ ಹೇಗಮ್ಮ ಹೋಗ್ಲಿ? ಹೋಗ್ಲಿ, ನಿಮ್ ತವರ್ನ ಅಡ್ರೆಸ್ ಆದ್ರೂ ಕೊಡಿ, ನಾನೇ ಯಾರನ್ನಾದ್ರೂ ಕಲ್ಸ್ಕೊಡ್ತೀನಿ. ಹಾಗೆ ಆಗ್ಲಿ. ಎಷ್ಟೋ ದಿವಸ ನಾನ್ ನಿಮ್ ಜೊತೆ ತಮಾಷೆಗೆ ಮಾತಾಡ್ತಿದ್ದೆ, ಇವತ್ತು ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಈಗ ನೀನ್ ಇಡ್ತಿರೋ ಹೆಜ್ಜೆ ಒಳ್ಳೇದಲ್ಲ. ಸುಂದು ಅಪ್ಪ ಈ ಗೊತ್ತು ಮಾಡಿರೋ ಹುಡುಗ ಐಎಎಸ್ ಆಫೀಸರ್ ಅಂತ ಹುಡುಗನ ಬಿಟ್ಟು ಪ್ರೀತಿಸಿದಾಳೆ ಅಂದ ಮಾತ್ರಕ್ಕೆ ತನ್ನ ಮಗಳನ್ನ ನಿರುದ್ಯೋಗಿ ಹುಡುಗನಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಯಾವ ತಂದೆನೂ ಇಷ್ಟಪಡೋದಿಲ್ಲ. ಇದಿಷ್ಟು ನನಗೆ ಗೊತ್ತಿಲ್ಲ. ನಾವು ಕೈ ಹಾಕಿದ್ರೆ ಇಷ್ಟು ದಿವಸ ಬೆಳೆದು ಬಂದ ನಮ್ಮ ಅವರ ಕುಟುಂಬದ ಪ್ರೀತಿ ವಾತ್ಸಲ್ಯ ವೈಮನಸ್ಸಿಗೆ ತಿಳ್ಕೊಳ್ಳುತ್ತೆ. ಉಣಾಣ ಬಂದಾಗ ಆಗಿರುತ್ತೋ ಹಾಗಾಗುತ್ತೆ. ಇಷ್ಟಕ್ಕೂ ಸಿಂಧು ಗುಜ್ಜದನ್ನು ಗಮಗಂಟು ಹಾಕಿದ್ರೆ ಯಾರು ತಪ್ಪಿಸಕ್ ಸಾಧ್ಯನೇ ಇಲ್ಲ. ನೀವು ಕೇಳಿದ್ ಕೇಳಿಸ್ತಿಲ್ವಾ? ಸ್ವರೂಪ ನೋಡಿದ್ರೆ ನೀವು ಶಾಂತಲಕ್ಷ್ಮಿನೇ ಆಗಿರ್ಬೇಕು, ಇಲ್ಲೇ ಹೋದ್ರೆ ಶಾಂತ ಮಾತ್ರ ಆಗಿರ್ಬೇಕು. ನನ್ನ ಹೆಸರು ಶಾಂತನಿ. ಸೈಕಾಲಜಿ ಹೇಗಿದೆ ಅಂತ ಕೈಕಪ್ಪ. ಸರಿ ಲೋ ಮುಠಾಳ, ನಿಮ್ಮಪ್ಪ ಈ ವಯಸ್ಸಲ್ಲಿ ಇಷ್ಟೊಂದು ಲವಲೋಕಿಂದ ಇದ್ರೆ ನಿನಗೇನಾಗಿದೆಯಲ್ಲ? ಅದಕ್ಕೆ ನನ್ನ ಮಗ ನಮಸ್ಕಾರ ಏನಂದ ಅಂತ. ನಮಸ್ಕಾರ, ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಏನಂದ
ಸ್ವಲ್ಪ ಜಗ ಏನೋ ಈಗಿನ ಕಾಲ್ ಹುಡುಗರು ಮಾತಾಡ್ಕೋಬೇಕು ಅಂತಿದ್ದಾರೆ. ನಿನ್ ಮಗ ನಿನ್ಗೆ ಎಂತ ಆತರ ಕಾಣೋ ಸಿಂಧು, ಹೋಗಮ್ಮ ಹೋಗಮ್ಮ. ಓಕೆ ಸಿಂಧು, ಹೋಗುವ. ಸಿಂಧು, ನಾವು ಮಾತ್ರ ಪರ್ಸನಲ್ ಮಾತಾಡ್ಬೇಕು ಅಂತ ಕೇಳಿದ್ದಕ್ಕೆ ನಿಮ್ಗೇನು ಅಭ್ಯಂತರ ಇಲ್ಲ ತಾನೆ? ದಟ್ಸ್ ಗುಡ್. ನಿಮ್ಮಿಬ್ಬರ ಮದುವೆ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ತಿಳಿಸ್ತೀರಾ? ನೀವು ಒಳ್ಳೆ ಉದ್ಯೋಗದಲ್ಲಿದ್ದೀರಾ, ಮೇಲಾಗಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು, ಒಳ್ಳೆ ಮನೆತನದಿಂದ ಬಂದವರು. ನೀವು ನನ್ನನ್ನು ಮದುವೆಯಾಗಿ ಕೊಟ್ಟಿರೋದು ತುಂಬಾ ತುಂಬಾ ಸಂತೋಷ. ನಿಮ್ಮಂತ ವರ ಸಿಗ್ಲಿ ಅಂತ ಪ್ರತಿನಿತ್ಯ ದೇವರಲ್ಲಿ ಬೇಡ್ಕೊಂಡ್ರು ದೇವರು ಕರುಣಿಸೋದು ಕಷ್ಟ. ಅಂಥದ್ರಲ್ಲಿ ನೀವು ನನ್ನ ಫೋಟೋ ನೋಡಿದ ತಕ್ಷಣ ವರದಕ್ಷಿಣೆ ವರೋಪಚಾರ ಬೇಡ ಅಂತ ಮದುವೆ ಒಪ್ಪಿರೋದು ನನ್ನ ಭಾಗ್ಯ. ನಿಮ್ಮಂತ ಮಹಾನುಭಾವರು ಈಗಿನ ಕಾಲದಲ್ಲಿ ಮೂರು ಕೊಬ್ಬರು ಸಿಕ್ಕಿದ್ರು, ಹೆಣ್ಣು ಹೆತ್ತ ತಂದೆ ತಾಯಿಗಳು ಧನ್ಯರು. ಯಾಕೆ ನಗ್ತಾ ಇದ್ದೀರಾ? ಮಿಸ್ ಸಿಂಧು, ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ಹ್ಯೂಮನ್ ಮೈಂಡ್ ಅಂತಾರೆ, ನಿಮ್ಗೆ ಗೊತ್ತಲ್ಲ? ನೀವಿಷ್ಟೊತ್ತು ಹೇಳಿದ ಮಾತೆಲ್ಲ ಬಲವಂತ ಮಾನಸಿಕ ಪರ ಇದ್ದೇ ಹೊರತು ಭಾವನಾತ್ಮಕ ಖಂಡಿತ ಇರಲಿಲ್ಲ. ಕಮಾನ್ ಸಿಂಧು, ಐ ಕಾಂಟ್ ಅಕ್ಸೆಪ್ಟ್ ದಿಸ್. ಮದುವೆ ಅನ್ನೋ ವಿಷಯದಲ್ಲಿ ನಿಮ್ಮಲ್ಲಿ ಏನು ಭಿನ್ನಾಭಿಪ್ರಾಯ ಇದೆ? ಕಮಾನ್ ಸ್ಪೀಕ್ ಔಟ್. ಮದುವೆ ಅನ್ನೋ ಸಮಾರಂಭ ಹೃದಯದಿಂದ ನಡೆದಿರುತ್ತೆ, ಆದರೆ ಅದು ಗಂಡು ಹೆಣ್ಣಿನ ಶಾಶ್ವತವಾದ ಬಾಳಬಂಧನಕ್ಕೆ ನಾಂದಿಯಾಗೋ ಮಹತ್ಕಾರ್ಯ. ಇಂಥ ಮಹತ್ಕಾರ್ಯನ ಯಾರದೋ ಬಲವಂತ ಕಟ್ಟಿ ಒತ್ಕೊಳ್ಳೋದು ದೊಡ್ಡ ತಪ್ಪು ಅಂತ ವಿದ್ಯಾವಂತಿಯಾಗಿರೋ ನಿಮಗೆ ನಾನು ಹೇಳಬೇಕಾಗಿಲ್ಲ. ಕುಂದು ಸಂಪ್ರದಾಯಕ್ಕೆ ಮೂಢ ನಂಬಿಕೆಗೆ ನಮ್ಮಂತಹ ವಿದ್ಯಾವಂತರೇ ಬಲಿಯಾಗ್ತಾ ಹೋದ್ರೆ ಅಮಾಯಕರಿಗೆ ಆದರ್ಶ ತೋರಿಸ್ಕೊಡೋರು ಯಾರು? ಸಮಾಜದ ಕಣ್ತಿರ್ಸೋರು ಯಾರು? ನೋಡಿ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಧೈರ್ಯ ಕೇಳಿ. ಏನೇ ಪ್ರಾಬ್ಲಮ್ ಇದ್ರೆ ನಾನು ಸಾಲ್ವ್ ಮಾಡ್ತೀನಿ. ಕಮಾನ್ಸಿದ್ದು ತಿಳಿ ಸರ್, ನಾನು ಈಗಾಗಲೇ ಒಬ್ಬ ಹುಡುಗನ ಇಷ್ಟಪಟ್ಟಿದ್ದೀನಿ. ನಮ್ಮ ತಂದೆ ಮೈಸೂರಿಗೆ ಹೋಗಿದ್ದಾಗ ಬಂದ, ಅವ್ರ ಒಳ್ಳೆ ಗುಣ ನಡತೆಗೆ ನಾನು ಮನಸ್ಸೂತ್ ಹೋದೆ. ನಮ್ಮ ಪ್ರೀತಿ ಅನ್ಯೋನ್ಯತೆಗೆ ನಮ್ಮಮ್ಮ ಅಣ್ಣನು ಒಪ್ಕೊಂಡಿದ್ದಾರೆ. ಕೆಲಸ ಸಿಕ್ಕ ತಕ್ಷಣ ನಮ್ಮಿಬ್ಬರಿಗೂ ಮದುವೆ ಅಂತ ಪ್ರಾಮಿಸ್ ಮಾಡಿ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಊರಿಗೆ ಹೋಗಿದ್ದಾರೆ. ಅವ್ರು ಬರೋದ್ರಲ್ಲಿ ನಿಮ್ ಡ್ಯಾಡಿ ನಮ್ ಡ್ಯಾಡಿ ಕೊಟ್ಟ ಮಾತನಂತೆ ಮದುವೆ ಮುಗಿಸ್ಬಿಡೋ ಪ್ಲಾನ್ ಅಲ್ಲಿದ್ದಾರೆ. ಡೋಂಟ್ ವರಿ ಸಿಂಧು, ನೀವು ಮುಚ್ಕೊಂಡಿರೋ ಆ ಹುಡುಗನ ಕೈಯಿಂದಲೇ ನಿಮ್ ಕುತ್ತಿಗೆ ನಾನು ತಾಳಿ ಕಟ್ಟಿಸ್ತೇನೆ. ಅಂದ್ರೆ ನಿಮ್ ಭಾವಿ ಪತಿ ನಿರುದ್ಯೋಗಿ ಅಂತ ಬೇಸರ ಪಡ್ಕೋಬೇಡಿ, ಆತನ ಕೆಲಸ ಕೊಡಿಸೋ ಜವಾಬ್ದಾರಿ ನಂದು. ಸರಿ, ನಾ ಬರ್ತೀನಿ. ಮದುವೆ ಕರೆಯೋದನ್ನ ಮಾತ್ರ ಮರಿಬೇಡಿ. ಜಗದಾತ್, ಮನುಜಗೆ ಮಗು ತಂದೆ ಅಂತ ಪುಟ್ಟಪ್ಪನವ್ರು ಹೇಳೋ ಮಾತು ನೂರಕ್ಕೆ ನೂರು ಸತ್ಯ ಕಣೋ. ಅಷ್ಟೇ ಅಲ್ಲ ಡೇಡಿ, ನಿಮ್ ಮಾತು 100% ಕರೆಕ್ಟ್. ಜಗ ಅತ್ತಿಗೆ ಆನಂದ್, ಈಗ ನನ್ನ ಮಗನ ಬಾಯಿಂದ ಬರೋ ಸತ್ಯ ನಿಮ್ಮ ಬಾಳಿಗೆ ಹೈಡ್ರೋಜನ್ ಬಾಂಬ್ ಆಗೋ ಅವಶ್ಯಕತೆ ಇಲ್ಲ. ನೀವೇನು ಹೆದರ್ಕೋಬೇಕಾಗಿಲ್ಲ, ಅದರ ರಿಮೋಟ್ ಕಂಟ್ರೋಲು ನನ್ನ ಹತ್ರ ಇದೆ. ದಯಾನಂದ್ ಹೇಳ್ಬಿಡಪ್ಪ. ಸಿಂಧು ಮನಸ್ಸಿನ ತುಂಬಾ ಚೇತನನ್ನ ಹುಡುಗ ಆವರಿಸ್ಕೊಂಡ್ಬಿಟ್ಟಿದ್ದಾನೆ. ಪಾಪ, ತಂಗಿ ಮನೆಯಲ್ಲಿದ್ದ ಅಂಕಲ್ಗೆ ಈ ವಿಷಯ ಗೊತ್ತಿಲ್ಲದೆ ನಿಮ್ಗೆ ಮಾತು ಕೊಟ್ಬಿಟ್ಟರು. ನಿಮ್ಗೆ ಕೊಟ್ಟ ಮಾತನ್ನು ಮೇಲ್ಬಾರ್ದು ಅನ್ನೋ ಕಾರಣಕ್ಕೋ ಅಥವಾ ಚೇತನೊಬ್ಬ ನಿರುದ್ಯೋಗಿ ಅನ್ನೋ ಕಾರಣಕ್ಕೋ ಸಿಂಧುನ ಚೇತನಿಂದ ಶಾಶ್ವತವಾಗಿ ದೂರ ಮಾಡಿ ಬಲವಂತವಾಗಿ ನಮ್ಮನೇ ಸೊಸೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಪವರ್ ಅಂಕಲ್. ಜಗ, ನಿನ್ನ ಅದನ್ನ ಕಂಡೆ ನನ್ನ ಹೊಟ್ಟೆ ಕಿಚ್ಚುಕಳೆ. ಯಾಕೋ? ಯಾಕಂದ್ರೆ ಅನಿಷಿದ್ದನ್ನ ನೇರವಾಗಿ ಹೇಳುವಂತ ಮಗಳನ್ನ ಪಡೆದಿದ್ದೀರಲ್ಲ, ಅದಕ್ಕೆ. ಮೇಡಮ್, ನಾನು ನಿನ್ನನ್ನು ಒಂದು ಪ್ರಶ್ನೆ ಕೇಳ್ತೀನಿ, ಧೈರ್ಯವಾಗಿ ಉತ್ತರ ಕೊಡ್ತೀಯಾ? ಏನದು? ನೀನು ಅವಳಿಗೆ ಜನ್ಮ ಕೊಟ್ಟ ತಂದೆನಾ ಅಥವಾ ಆ ಜನ್ಮ ಶತ್ರುನ? ಯಾಕೋ ನೀನು ಮಾತಾಡ್ತೀನಿ? ಮಕ್ಕಳ ಮನಸ್ಸು ಹೂವಿದ್ದ ಹಾಗೆ ಅವರ ಭಾವನೆಗಳಿಗೆ ಆಸೆ ಆಕಾಂಕ್ಷೆಗಳಿಗೆ ಸ್ಪಂದಿಸಿ ಅವರ ಸುಖ ಬಯಸುವುದನ್ನು ಬಿಟ್ಟು ನಮ್ಮ ನಮ್ಮ ಸ್ವಾರ್ಥಗಳಿಗೆ ಅವರ ಬಾಳನ್ನು ಬಲಿ ಕೊಡೋದು ಅರ್ಥ ಏನಿದೆ? ಮೇಡಮ್, ಸಿಂಧುನ ಚೇತನೆ ಕೊಟ್ಟು ಮದುವೆ ಮಾಡು.
ಚೇತನ ನಿರುದ್ಯೋಗಿ ಅನ್ನೋದೇ ಅವರಿಬ್ಬರ ಮದುವೆ ಗಟ್ಟಿ ಅನ್ನೋದಾದ್ರೆ ನಿನ್ನ ಮಗ ಆನಂದನ ಜೊತೆನಲ್ಲಿ ಚೇತನ್ನ ನಮ್ಮನೆ ಕಳಿಸ್ಕೊಡು. ನಾನು ನನ್ನ ಮಗ ಸೇರಿ ಅವರಿಗೆ ಬದುಕೋ ಮಾರ್ಗ ಹೇಳ್ಕೊಡ್ತೀವಿ. ನೋಡ, ಹೂವು ಹಣ್ಣು ತರೋ ನೆಪ ಮಾಡಿಕೊಂಡು ನಾನು ನನ್ನ ಮಗನ ಕರ್ಕೊಂಡು ಹೊರಗಡೆ ಹೋದಾಗ ಅವನೇ ನಾನು ಹೇಳ್ಕೊಡದೆ ಹೋಗ್ದಿದ್ರೆ ನಿನ್ನ ಮಗಳ ಬಾಳಲ್ಲಿ ದೊಡ್ಡ ದುರಂತನೇ ನಡೆದು ಹೋಗ್ತಾ ಇತ್ತು. ನೋಡ, ನಿನ್ನ ಮಗಳ ಮದುವೆ ಖರ್ಚು ಇಡೀ ಆಗಿ ನಂದು. ಯಾಕೆ ಹೇಳ್ಕೊತೀಯ ಹೇಳು. ಅವಳ ಕಣ್ಣು ಹೇಗೆ ಪ್ರಜ್ವಲಿಸ್ತಾ ಇದೆ. ಮಕ್ಕಳ ಆನಂದನ ಅನ್ಯೂನ್ಯತನ ನೋಡಿ ಸಂತೋಷ ಪಡುವ ತಂದೆ ತಾಯಿಗಳೇ ನಿಜವಾದ ತಂದೆ ತಾಯಿ. ನೀನು ಬರೀ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡಿದ್ದೆ ಕಣ್ಣು, ಆದ್ರೆ ನಿನ್ನ ಮನಸ್ಸು ಇಷ್ಟು ದೊಡ್ಡದು ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ಕಣ್ಣು, ತಿಳ್ಕೊಂಡಿರ್ಲಿಲ್ಲ. ನಿನ್ನ ದೊಡ್ಡ ಮಾತಿನ ಮನೆ ಹಾಳಾಯ್ತು. ಈಗ ನಡುತ್ತಾ ನಿಂತಿರ್ತೀಯೋ ಅಥವಾ ಊಟಕ್ಕೆ ಹಾಕಿಸ್ತೀಯೋ ಅದಕ್ಕೆ ಅಡಿಗೆ ಮಾಡಿರೋ ನಿಮ್ಗೋಸ್ಕರನ? ಏನ್ ಡ್ಯಾಡಿ ಹಾಕಿ ಹೇಳ್ತಾ ಇದ್ದೀನಿ, ಅವ್ರಿಗೆ ಮಾತ್ರ ಮಾಡ್ಕೊಂಡಿರ್ತಾರ, ನಮ್ಗೂ ಸೇರೆ ಮಾಡಿರ್ತಾರೆ. ತಡೀರಿ ಮತ್ತೆ ಲಂಚ್ ಬ್ರೇಕ್. ಅದೇ ಒಂದ್ ಕಂಡ್ ಸಿಂಧು ನಗನಗ್ತಾ ಬಡಿಸಿದ್ರೆ ಮಾತ್ರ ನಾನು ಊಟ ಮಾಡುದು. ಹೇಳಿ. ಓಕೆ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಚೇತನ್ ಅಂತ. ಯಾರು? ಬಾಸ. ಬಾಸ? ಅವರೇ. ತಾವು? ನಾನು ಅವ್ರ ಫ್ರೆಂಡು, ಅರ್ಜೆಂಟಾಗಿ ನೋಡ್ಬೇಕಾಗಿತ್ತು. ನಿಮ್ಮ ಹೆಸರು? ಆನಂದ್ ಅಂತ. ಒಂದ್ ನಿಮಿಷ. ಹಲೋ ಸರ್, ಯಾರು ಆನಂದ್ ಅಂತ ನಿಮ್ಮನ್ನ ನೋಡಕ್ ಬಂದಿದ್ದಾರೆ, ಕಳ್ಸ್ಕೊಡ್ಲಾ? ಓಕೆ ಸರ್, ಥ್ಯಾಂಕ್ ಯು. ಒಳಗಡೆ ಕರೀತಿದ್ದಾರೆ, ಹೋಗಿ. ಥ್ಯಾಂಕ್ ಯು ಮೇಡಮ್. ಓಕೆ ಓಕೆ, ನೋಡಿ ರೇಟ್ ಎಷ್ಟೇ ಆದ್ರೂ ಪರವಾಗಿಲ್ಲ, ವಿಲ್ ಪರ್ಚೇಸ್ ದ ಪ್ರಾಪರ್ಟಿ. ಓಕೆ, ಐ ವಿಲ್ ಪೇ ಫಾರ್ ಇಟ್. ಸೆಂಡ್ ಇಟ್, ಸೆಂಡ್ ಇಟ್, ಇಟ್ಸ್ ಆಲ್ ರೈಟ್. ಓಕೆ, ಸಿ ಯು. ಚೇತನ್? ಆನಂದ್? ಇಷ್ಟು ದಿವಸ ಆದ್ಮೇಲೆ ನನ್ನ ಯಾಕೆ ಬಂತ ನಿಮಗೆ? ನಾನು ಇಲ್ಲಿ ಮೂರತ್ತು ಬಿಸಿ ಬಿಸಿ ಅಂತ ಒದ್ದಾಡ್ತಾ ಇದ್ರೆ ಅಲ್ಲಿ ಹಾಯ ಕಾಲಗಳು ಹೇಗೋ ಮನಸ್ಸು ಬಂತ ನಿಮಗೆ? ಏನ್ ಹೇಳ್ತಾ ಇದ್ರೆ ನೀವು? ನೋಡೋ, ಈ ನೀವು ಗೀವು ಎಲ್ಲ ಬೇಕಾಗಿಲ್ಲ, ನಿನಗಂತೂ ನನ್ನ ಜ್ಞಾಪ ಇಲ್ಲ. ಹೋಗಿ ಆ ಸಿಂಧುಗೆ, ನಾನು ಹೇಗಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಬೇಡ. ನಾನು ಅದು ಸರಿ, ನೀನಂತ ತುಂಬ ಮಾತಾಡ್ಬೇಕು, ಕೂತ್ಕೋ. ಹಲೋ ಚೇತನ್ ಹಿಯರ್. ಹಲೋ ಮಿಸ್ಟರ್ ಅಯ್ಯರ್, ಹೌ ಯು? Congratulations. Wish you a very happy journey. Oh no, it's all right, it's all right. Angu, nanige bidu vilde nimma noduku agde ish korukta idin gotha. Hogle bidu, igadru bandilla nan manasige samadhana aitu. Achari manenella hegidare? Sindhu hegidale? En martta helu? Oh, hello. Nodi, Switzerland inda alla ಸ್ವರ್ಗದಿಂದ ಕಾಲ್ ಬಂದ್ರು, ದಯವಿಟ್ಟು ನಾನು ಹೇಳೋವರೆಗೂ ಕನೆಕ್ಟ್ ಮಾಡಬೇಡಿ. ಇಲ್ಲಿಗೆ ನನ್ನ ನಿಯರೆಸ್ಟ್ ಅಂಡ್ ಡಿಯರೆಸ್ಟ್ ಫ್ರೆಂಡ್ ಬಂದಿದ್ದಾರೆ, ಅವ್ರ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕು. ಅಂಡರ್ಸ್ಟ್ಯಾಂಡ್? ಈಗ ಆನಂದ್, ಸಿಂಧು ಹೇಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ? ಏನ್ ಮಾಡ್ತಿದ್ದಾಳ? ದಿನ ಬೆಳಗಾದ್ರೆ ನಿನ್ ಲೆಟರ್ ಬರುತ್ತೆ ಅಂತ ಪೋಸ್ಟ್ ಮ್ಯಾನ್ಗೋಸ್ಕರ ದಾರಿ ಕಾಯೋದು, ಅನ್ನ ನೀರು ಬಿಟ್ಟು ನಿನ್ನ ಪಲ್ಲೆ ಕೊರಗೋದು. ಸಾರಿ ಆನಂದ್, ಸಿಂಧುನ ಕಾಯಿಸೋದಕ್ಕೆ ನನಗೆ ತುಂಬಾ ಬೇಜಾರಾಗ್ತದೆ. ಆದಷ್ಟು ಬೇಗ ಅವಳ ಕ್ಷಮೆ ಕೇಳ್ಕೊತೀನಿ. ಅಲ್ಲ ಕಣೋ, ಇಂಟರ್ವ್ಯೂಗೆ ಅಂತ ಬಂದವನು ಈಗ ಒಳ್ಳೆ ಪೊಸಿಷನ್ ಅಲ್ಲಿ ಇದೆಯಾ, ನಮ್ಗೂ ಸಂತೋಷನೇ. ಆದ್ರೆ ನಾನು ಹೀಗಿದ್ದೀನಿ, ಇಂಥ ಕಡೆ ಇದ್ದೀನಿ ಅಂತ ಒಂದು ಲೆಟರ್ ಬರೆಯೋಕ್ಕೂ ಪುರುಸತ್ತು ಇಲ್ಲ ನಾನು ನಿಮಗೆ. ಯಶ್ ಶಾಸ್ತ್ರಿ, ಸ್ಟೇಟ್ಮೆಂಟ್ ರೆಡಿ ಮಾಡಿದ್ರ? ಯಸ್ ಸರ್. ಕೊಡಿ. ಓಕೆ ನೋಡಿ, ಇದನ್ನ ಡಿಸ್ಪ್ಯಾಚ್ ಸೆಕ್ಷನ್ಗೆ ಕಳಿಸ್ಬಿಡಿ. ಆಯ್ತು ಸರ್. ಓಕೆ, ಈಗ ತಪ್ಪೆಲ್ಲ ನಂದೇ ಅಂತ್ಯ, ಅಷ್ಟೇ ತಾನೇ? ಅದಕ್ಕೂ ಬೇಕಾದ್ರೆ ಸಿಂಧು ಹತ್ರ ಬಂದು ಕ್ಷಮೆ ಕೇಳ್ತೀನಿ. ಓಕೆ, ಕಾಫಿ ಕುಡಿತೀಯಾ? ಓಕೆ. ನೋಡಿ, ಎರಡು ಕಾಫಿ ಕಳಿಸಿ. ಕಮ್ಮಿ ಸರ್. ಎಸ್ ಮಾಲ್ತಿ, ಲೆಟರ್ಸ್ ರೆಡಿ ಮಾಡಿದ್ರ? ರೆಡಿ ಸರ್. ಓಕೆ, ಗುಡ್, ವೆರಿ ಗುಡ್, ಇಟ್ಸ್ ಪರ್ಫೆಕ್ಟ್. ಕುಡಿಯೋ. ನೋಡಿ ಮಾಲ್ತಿ, ಸ್ಟೇಟ್ಮೆಂಟ್ಸ್ ಎಲ್ಲ ರೆಡಿ ಮಾಡಿ, ಆದಷ್ಟು ಬೇಗ ಫ್ರೆಶ್ ಕಾಪೀಸ್ ರೆಡಿ ಮಾಡಿ. ಇದು ಡೆಲ್ಲಿಗೆ ಕೊರಿಯರ್ ಹೋಗ್ಬೇಕು. ಇವತ್ತೇ ಹೋಗ್ಬೇಕು. ಓಕೆ, ಈಗ ಹೇಳಪ್ಪ, ಎನಿ ಸ್ಪೆಷಲ್ ನ್ಯೂಸ್? ಸ್ಪೆಷಲ್ ನ್ಯೂಸ್ ಏನೂ ಇಲ್ಲ, ಎಲ್ಲ ನಿಮ್ ಊರಿಗೆ ಬರೋದೇ ಕಾಯ್ತಿದ್ದಾರೆ. ಸಿಂಧುಗಂತೂ ಹಗಲು ರಾತ್ರಿ ನಿಂದೇ ಧ್ಯಾನ. ನನಗೂ ಅಷ್ಟೇ ಕಣೋ, ಸಿಂಧುನ ನೋಡ್ಬೇಕು, ಅವನ ಹತ್ರ ಮಾತಾಡ್ಬೇಕು ಅಂತ ಮನಸ್ಸು ಹಾತಿರ್ತಾ ಇದೆ.
ಆದ್ರೆ ಏನ್ ಮಾಡೋದು, ಟೈಮ್ ಸಿಕ್ತಲ್ಲ. ನೋ ಥ್ಯಾಂಕ್ಸ್. ನೋಡ, ನೀವೆಲ್ಲ ನನಗೋಸ್ಕರ ಹೇಗೆ ಕಾಟಾದಿರೋ ಅದೇ ತರ ನಾನು ಟೈಮ್ಗೋಸ್ಕರ ಕಾಟಾದೀನಿ. ಅದು ಅಲ್ದೆ ಈ ಸಲ ಊರಿಗೆ ಬಂದ್ಮೇಲೆ ನಿಮ್ಗೆಲ್ಲ ಒಂದು ಶುಭ ಸಮಾಚಾರ ಕೊಡ್ತೀನಿ. ಎಸ್ ಆಪರೇಟರ್. ಓ ಅಗರ್ವಾಲ್ ಕಾಲ, ಕನೆಕ್ಟ್ ಮಾಡಿ. ಹಲೋ ಮಿಸ್ಟರ್ ಅಗರ್ವಾಲ್, ಐ ವಾಸ್ ಎಕ್ಸ್ಪೆಕ್ಟಿಂಗ್ ಯುವರ್ ಕಾಲ್. ವಾಟ್, ಡೆಲಿಗೇಟ್ಸ್ ನನಗೋಸ್ಕರ ಕಾಯ್ತಾ ಇದ್ದಾರ? ಓಕೆ, ಐ ವಿಲ್ ಬಿ ದೇರ್. ಬರಿ ಡಿಸಪಾಯಿಂಟ್ಮೆಂಟ್ ಅಲ್ವೋ ಈ ಜಾಬ್ಗೆ? ಈಗಲೇ ರೆಸಿಗ್ನೇಷನ್ ಕೊಟ್ಬಿಟ್ಟು ನಿನ್ ಜೊತೆ ಊರಿಗೆ ಬರ್ಬೇಕು ಅನ್ಸ್ತದೆ. ನೀನ್ ಸಿಕ್ಕಿರೋ ಅದೃಷ್ಟ ಈ ಪ್ರಪಂಚದಲ್ಲಿ ಎಷ್ಟು ಜನ ಸಿಗುತ್ತೋ? ಯಾವ್ದು ಅದೃಷ್ಟ? ಒಬ್ಬ ಪ್ರಾಣ ಸ್ನೇಹಿತನ ಜೊತೆ ಅಟ್ ಲೀಸ್ಟ್ ಹಾಫ್ ಅನ್ ಅವರ್ ಮಾತಾಡೋದಕ್ಕೆ ಟೈಮ್ ಸಿಗದೆ ಇರಲ್ಲ. ಇದೇ ರೀತಿ ಮುಂದುವರೆದ್ರೆ ಸಿಂಧು ಏನ್ ಅನ್ಕೊಂತಾಳೋ ಏನೋ. ಸಿಂಧು ಏನೂ ತಿಳ್ಕೊಳಲ್ಲ, ನಿನ್ ಬ್ಯುಸಿಂಗ್ ಆಗ್ಬಿಟ್ಟು ಖಂಡಿತ ಮೆಚ್ಕೊಂತಾಳೆ. ಒಳ್ಳೆ ಕೆಲಸನ ಅಪ್ರಿಷಿಯೇಟ್ ಮಾಡ್ತಾಳ ಅನ್ನೋ ನಂಬಿಕೆಯಿಂದ ಹಾಗೆ ಹೇಳ್ದೆ ಕಣ. ಯಾರ್ದ ಫೋನ್ ಕಾಲ? ಅಗರ್ವಾಲ್ ಅಂತ, ನಮ್ ಕಂಪ್ನಿಗೆ ಮೇನ್ ಡೀಲರ್. ಅವ್ರ ಡೆಲಿಗೇಟ್ಸ್ ನನಗೋಸ್ಕರ ಕಾಯ್ತಾರಂತೆ. ನೋಡ, ನನಗೋಸ್ಕರ ನಿಮ್ ಡೆಲಿಗೇಟ್ಸ್ ಎಲ್ಲ ಕಾಯ್ಸೋದು ನನಗೆ ಇಷ್ಟ ಇಲ್ಲ. ನಾನು ಬರ್ತೀನಿ. ಸಿಂಧುಗೆ ಒಂದ್ ವಿಷಯ ಹೇಳ. ಅದೇನ್ ಹೇಳ್ಬೇಕಂತಿದ್ಯೋ ನೀನೇ ಬಂದು ನೇರವಾಗಿ ಹೇಳು. ಆಯ್ತು, ಆದಷ್ಟು ಬೇಗ ಬರ್ತೀನಿ. ಬರಕ್ ಮುಂಚೆ ಟೆಲಿಗ್ರಾಮ್ ಕಳಿಸ್ತೀನಿ. ಸಿಂಧುಗೆ ಒಂದ್ ಶುಭ ಸಮಾಚಾರ ತರ್ತೀನಿ ಅಂತ ತಿಳಿಸ್ಬಿಡು. ಆಯ್ತು, ಓಕೆ. ಸೊ ವಿ ವಿಲ್ ಮೀಟ್ ಅಗೇನ್. ಯಾ, ಓಕೆ, ಬಾಯ್. ಓಕೆ, ಬಾಯ್. ಸಿಂಧು, ಸಿಂಧು, ಕೇಳ್ತ ಸಿಕ್ಕಿದ್ರೆ ಹೇಗಿದ್ದಾರಂತೆ? ಕೆಲಸ ಸಿಕ್ತ ಅವ್ರಿಗೆ? ಅವ್ರು ನನ್ ಬಗ್ಗೆ ಕೇಳಿದ್ರು ತಾನೆ ಅಣ್ಣ. ಅವ್ರ ಊರಿಗೆ ಯಾವಾಗ ಬರ್ತಾರಂತೆ? ನೀನ್ ಕೇಳೋದೆಲ್ಲ ಮುಗೀತಾ ಅಥವಾ ಇನ್ನೇನಾದ್ರು ಇದೆಯಾ? ಅವನೀಗ ದೊಡ್ಡ ಮನುಷ್ಯ, ಒಂದೊಳ್ಳೆ ಫರ್ಮ್ ಅಲ್ಲಿ ಜನರಲ್ ಮ್ಯಾನೇಜರ್. ಹೌದಾ? ಹೌ ವಂಡರ್ಫುಲ್. ಅಚ್ಚರಿ, ಕಾಗದ ಪತ್ರ ಯಾಕೆ ಬರೀಲಿಲ್ವಂತೆ? ಕಾಫಿ ಕುಡಿಯೋಕು ಪುರ್ಸತ್ ಇಲ್ಲ ಅವನಿಗೆ. ಪೋರ್ಸ್ ಎಲ್ಲ ವೆರಿ ಬ್ಯುಸಿ. ನನ್ ಜೊತೆ ಮಾತಾಡೋಕು ಟೈಮ್ ಸಿಗ್ಲಿಲ್ಲ ಅವನಿಗೆ. ದೊಡ್ಡ ಕೆಲಸ, ದೊಡ್ಡ ಮನುಷ್ಯ ಅಂದ್ಮೇಲೆ ನನ್ನ ಮರ್ತಿರ್ಬೇಕು. ಚಚಿ, ಏನನ್ನ ಕಲ್ಸ್ಕೊಂಡ್ಬಿಡ್ವೆ? ನಿಮ್ ಮೇಲೆ ಪ್ರಾಣ ಇಟ್ಕೊಂಡಿದ್ದಾನೆ. ಮಾತಿನ ಮಧ್ಯನು ನಿಮ್ದೇ ಧ್ಯಾನ ಅವನಿಗೆ. ಮುಂದಿನ ವಾರ ಬಿಡು ಮಾಡ್ಕೊಂಡು ಊರಿಗೆ ಬರ್ತೀನಿ ಅಂದ. ಬರ್ಬೇಕಾದ್ರೆ ನಿನ್ನೊಂದು ಒಳ್ಳೆ ಶುಭ ಸಮಾಚಾರ ತರ್ತೀನಿ ಅಂದ.
ಶೃಂಗಾರ ಮಾಡ್ಕೊಂಡು ಓಡಾಡ್ಕೊಂಡು ಬಂದ್ಬಿಟ್ರೆ ಒಳ್ಳೆ ಎಂಟಿ ಅಂತ ಅನ್ಸ್ಕೊಳ್ಳೋದಿಲ್ಲ. ಆ ಗಂಡನಿಗೆ ಒಳ್ಳೆ ಎಂಟಿ ಆಗ್ಬೇಕು ಅಂತಂದ್ರೆ ಇದ್ದಂಗ ಹೇಳಿದ್ರೆ ಎದ್ ಬಂದು ಎದ್ಗೋದಂಗ ಆಯ್ತು ನಿನ್ ಕತೆ ಆಯ್ತು ಬಿಡು ವಾಪಿಸ್ ಹೋಗ್ತೀನಿ. ವಾಪಿಸ್ ಹೋಗ್ತೀನಿ ಅಂತ ಕಣೆ. ಆಂಟಿ ನಾನು ಹೋಗ್ಬರ್ತೀನಿ ನೋಡಮ್ಮ.
ಒಳ್ಳೆ ವಿಷಯ ತಂದಿದ್ಯಾ. ಒಂದಷ್ಟು ಸಿಹಿ ತಿಂಡಿ ಕೊಡ್ತೀನಿ, ತಿನ್ಬಿಟ್ಟು ಹೋಗು. ಬೇಡ ಆಂಟಿ, ನನ್ ತುಂಬಾ ಕೆಲಸ ಇದೆ, ಇನ್ನೊಂದ್ ದಿವಸ ಬರ್ತೀನಿ. ಬರ್ತೀನಿ ಆಂಟಿ. ಆಯ್ತಮ್ಮ. ಯಾಕಮ್ಮ, ಯಾಕೆ ಇಷ್ಟೊಂದು ಆತರ? ಅರ್ಚಕ್ರೆ ಅರ್ಚಕ್ರೆ, ನಾಳೆ ಬೆಳಿಗ್ಗೆನೆ ಸ್ವಾಮಿಗೆ ಅರ್ಚನೆ ಅಭಿಷೇಕ ಎಲ್ಲ ಆಗ್ಬೇಕು. ಏನಮ್ಮ ಅಂತ ವಿಶೇಷ? ಸ್ವಾಮಿ ಏನಾದ್ರೂ ಹರ್ಚೋಸ್ಕೊಂಡಿದ್ದೀನಿ. ಹೌದು ಅರ್ಚಕ್ರೆ, ಅವ್ರಿಗೆ ಬೇಗ ಕೆಲಸ ಸಿಕ್ಲಿ, ಬೇಗ ನಮ್ಮೂರಿಗೆ ಬರ್ಲಿ ಅಂತ ದೇವ್ರನ್ನ ಬೇಡ್ಕೊಂಡಿದ್ದೆ. ಅವ್ರಿಗೆ ಕೆಲಸನೂ ಸಿಕ್ತು, ನಾನೇನೆ ಈ ಊರಿಗೆ ಬರ್ತಾ ಇದ್ದಾರೆ. ಅಂದ್ಮೇಲೆ ಆದಷ್ಟು ಬೇಗ ನಿಮ್ಮ ಮನೇಲಿ ಮಂಗಳವಾದ್ಯ ಊದಿಸ್ತೀರಿ ಅಂತ ಹಾಗಾಯ್ತು. ಹೋಗಿ ಅರ್ಚಕ್ರೆ. ಆಯ್ತಮ್ಮ, ನಾಳೆ ಬೆಳಗಿನ ಜಾವನೇ ನೀವು ಸಿಗ್ಲಾಗ್ ಬಂದ್ಬಿಡು, ನಾನೆಲ್ಲ ಏರ್ಪಾಡು ಮಾಡಿರ್ತೀನಿ. ಅಭಿಷೇಕ ಖರ್ಚಿಗೆ ಹಣ ಇಟ್ಕೊಳ್ಳಿ ಅರ್ಚಕ್ರೆ. ಆ ದೇವರು ನಿಮ್ಮೆಲ್ಲ ಅಭಿಷ್ಟಗಳನ್ನ ಸಾಂಗೋಪಾಂಗವಾಗಿ ನೆರವೇರಿಸಲಮ್ಮ. ನಾಳೆ ಬೆಳಗ್ಗೆನೆ ಬಂದ್ಬಿಡ್ತೀನಿ ಅರ್ಚಕ್ರೆ. ಆಯ್ತಮ್ಮ. ಪ್ರಸಾದ ತಗೊಳ್ಳಿ.
ಬದಲಿಸ್ಬಿಟ್ಟಿದ್ದೀರಾ? ತಾನಾಗೆ ಬದಲಾವಣೆ ಆಗೋದಕ್ಕೆ ಯಾರಿಂದ ಸಾಧ್ಯವಿಲ್ಲ ಸಿಂಧು. ನಾವಿಬ್ರು ಕಾಯಕ್ಕೆ ಗೊಂಬೆಗಳು, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದ ಸಾಧ್ಯವಿಲ್ಲ. ಪರವಾಗಿಲ್ವೇ, ವೇದಾಂತರು ಚೆನ್ನಾಗಿ ಕಲ್ತಿದ್ದೀರಾ ಸಿಂಧು. ನಾನ್ ಕಲ್ತಿದ್ದಲ್ಲ ಇದು, ಕಾಲ ಕಲ್ಸಿದ ಪಾಠ. ಚೇತನ್, ನಿಮ್ಮ ನೋಡೋ ಸಂಭ್ರಮದಲ್ಲಿ ಮುಖ್ಯವಾದ ವಿಷಯ ಹೇಳೋದೇ ಮರ್ತಾಯ್ತು. ನನ್ನ ಮದುವೆ ಆಗ್ಬೇಕು ಅಂತ ಐಎಎಸ್ ಆಫೀಸರ್ ಬಂದಿದ್ರು. ನಾನ್ ಮದುವೆ ಆದ್ರೆ ಚೇತನ್ಗೆ ಮದುವೆ ಆಗ್ತೀನಿ, ಅವರಿಗೆ ನನ್ನ ಮಾತು ಮನಸ್ಸು ಕೊಟ್ಟಿದ್ದೀನಿ ಅಂತ ಹೇಳ್ಕಳಿಸ್ಬಿಟ್ಟೆ. ಅವತ್ತೆಲ್ಲರೂ ಸೇರಿ ನನ್ನನ್ನ ನಿನ್ನಿಂದ ಎಲ್ಲಿ ದೂರ ಮಾಡ್ಬಿಡ್ತಾರು ಅಂತ ಎಷ್ಟು ಹೆದರಿದ್ದೆ ಗೊತ್ತಾ. ದಯವಿಟ್ಟು ಇದಕ್ಕೆ ಅವಕಾಶ ಕೊಡ್ಬೇಡ ಅಂತ ದೇವ್ರ ಹತ್ರ ಹರಕೆ ಮಾಡ್ಕೊಂಡಿದ್ದೆ. ಹರಕೆ ಇವತ್ತು ತೀರಿಸ್ದೆ. ನಾನೊಬ್ಬಳೇ ಅಷ್ಟು ಹೊತ್ತಿಂದ ಮಾತಾಡ್ತಾ ಇದ್ದೀನಿ, ಸುಮ್ಮನೆ ನಿಂತಿದ್ದೀರಲ್ಲ, ಏನಾದ್ರೂ ಮಾತಾಡಿ ಚೇತನ್. ನಾನೇನು ಅಂತ ಮಾತಾಡಲಿ ಸಿಂಧು, ಮದುವೆ ವಿಚಾರದಲ್ಲಿ ನಾನು ತುಂಬಾ ದೊಡ್ಡಬಿಟ್ಟೆ. ಯಾವ್ದಕ್ಕೂ ನಿಧಾನವಾಗಿ ಯೋಚನೆ ಮಾಡಿದ್ರೆ ಚೆನ್ನಾಗಿರ್ತಾಯ್ತು. ಅಂದ್ರೆ ನೀವೇನ್ ಹೇಳ್ತಿದ್ದೀರಾ? ಪ್ರೀತಿ ಪ್ರೇಮ ಅನ್ನೋ ಸಂಘರ್ಷದಲ್ಲಿ ನೀನ್ ಗೆದ್ದೆ. ಏನು ನೀವು ಸೂತೋದ್ರ? ನಾನು ಸಿಂಧು, ಆ ಕಾಲ ಆ ಕಾಲ ನಿಮ್ಮಿಬ್ಬನ್ನ ಬೆರೆಸಿ ನನ್ನನ್ನ ಸೋಲಾಗಿ ಮಾಡ್ಬಿಟ್ಟು. ಏನ್ ಹೇಳ್ತಾ ಇದ್ದೀರಾ ಚೇತನ್? ನೀವು ಪುರುಷರ ಬದ್ಧ ದ್ವೇಷಿಯಾಗಿದ್ದ ನನ್ನ ಪಾಲಿಗೆ ದೇವರು ಉತ್ತಮವಾದ ಪುರುಷನ ಕೊಟ್ಟ ಅಂತ ತಿಳ್ಕೊಂಡು ಜೀವನ ಪರ್ಯಂತ ನಿಮ್ಮ ಸಂಗಾತಿಯಾಗಿ ಇರಬೇಕು ಅಂತ ಕನಸುಗಳನ್ನು ಕಾಣ್ತಾ ನಿಮ್ಮ ದಾರಿನೇ ಕಾಯ್ತಿರೋ ನಾನು ನಿಮ್ಮನ್ನು ಸೋಲ ಹಾಗೂ ಮಾಡಿದ್ಲ? ಹೌದು ಸಿಂಧು, ಆದ್ರೂ ಇನ್ನು ಕಾಲ ಮುಂಚಿಲ್ಲ. ಈಗಲೇನು ಮನ್ಸು ಮಾಡಿದ್ರೆ ನಿನ್ ತಂದೆ ಕರ್ಕೊಂಡು ಒಂದು ಗಂಡ ಮದುವೆ ಅಂತ ಒಪ್ಕೊಂಡ್ರೆ ನಾನು ಬೇಕಾದ್ರೆ ಅವ್ರ ಕಾಲದಾದ್ರೂ ಬಿದ್ದು ನಿಮ್ಮ ಮದುವೆನ ಅವ್ರ ಜೊತೆ ಮಾಡಿಸ್ತೀನಿ. ಆಗ ನೀನು ನನ್ನನ್ನು ಗೆಲ್ಲಿಸ್ದೊಳತ್ತೆ. ಅಂದ್ರೆ ನಿಮ್ಮ ನೆನಲಾಗ್ಬೇಕು ಅಂದಿದ್ದೆ ಚೇತನ್ನ, ಕಾಲ ಸಂಸ್ಕರಿಸಿ ಬೇರೆ ಪಾಲಿಗೆ ಸೇರೋ ಹಾಗೆ ಮಾಡ್ಬಿಟ್ಟು. ಜೀವಿಗೆ ಆಶ್ರಯ ಕೊಟ್ಟೇ ಕೊಡ್ತಾನೆ. ಯಾಕೆ ಕೊಡ್ತಾನೆ ಡಾಕ್ಟ್ರೆ? ಅವಳಿಗೇನು ಹೆತ್ತ ತಾಯಿನ ಇಲ್ಲ ಜೊತೆಯಲ್ಲಿ ಹುಟ್ಟದ ಅಕ್ಕ ತಂಗೀರ ಅಣ್ಣ ತಮ್ಮಂದ್ರ ಯಾರಿದ್ದಾರೆ ಹೇಳಿ ಆಶ್ರಯಕ್ಕೆ? ಹಾಗೊಂದು ವೇಳೆ ನನ್ನ ವಿರೋಧಿಗಳಾಗಿರೋ ಬಂಧುಗಳು ಆಶ್ರಯಕ್ಕೆ ಅಂತ ಮುಂದೆ ಬಂದ್ರು, ಎಷ್ಟು ದಿವಸ ಅವಳಲ್ಲಿರೋ ಆಸ್ತಿ ಐಶ್ವರ್ಯ ಇರೋಷ್ಟು ದಿವಸ ಮಾತ್ರ ಅವಳ ಬೀದಿ ಬಿಕಾರಿ ಮಾಡ್ತಾರೆ, ಇಲ್ಲ ಚಿತ್ರ ಹಿಂಸೆ ಕೊಟ್ಟು ಅವಳನ್ನ ಕೊಂದು ಹಾಕ್ಬಿಡ್ತಾರೆ ಡಾಕ್ಟ್ರೆ, ಕೊಂದು ಹಾಕ್ಬಿಡ್ತಾರೆ. ನಾನು ಸತ್ತು ಸ್ವರ್ಗದಲ್ಲಿದ್ರು ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಅದಕ್ಕೆ ನನ್ನಲ್ಲಿರೋ ಇಡೀ ಆಸ್ತಿ ಪಾಸ್ತಿ ಎಲ್ಲ ಪಾಪಿಗಳ ಪಾಲಾಗ್ಬಾರ್ದು ಅಂತ ನನ್ನ ಆಸ್ಪತ್ರೆಯಲ್ಲಿರೋ ಬಡವರ ಸೇವೆಗೆ ಅಂತ ವಿಲ್ ಮಾಡಿಟ್ಟಿದ್ದೀನಿ. ದಯವಿಟ್ಟು ಈ ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳಿ. ನಿಮ್ಮ ಮಗಳಿಗೆ ತನ್ನೂರು ಅಂತ ಯಾರು ಇಲ್ಲದೆ ಹೋದ್ರು ಆ ದೇವರು ನಿಮ್ಮ ಮಗಳಿಗೆ ಅಂತೂ ಒಬ್ಬ ಗಂಡನ್ನ ಸೃಷ್ಟಿ ಮಾಡೇ ಇದ್ದಾನೆ. ಇಲ್ಲ ಡಾಕ್ಟ್ರೆ,
ನಿಮ್ಮ ದೇವರು ಈ ಭೂಮಿ ಮೇಲೆ ಸೃಷ್ಟಿ ಮಾಡಿರೋ ಯಾವುದೇ ಗಂಡಿಗೂ ನನ್ನ ಮಗಳ ಕೈ ಹಿಡಿದು ಅವಳಿಗೆ ಬಾಳು ಕೊಡುವಂತ ವಿಶಾಲ ಮನೋಭಾವ ಯಾವ ಗಂಡಿಗೂ ಕೊಟ್ಟಿಲ್ಲ. ಅಂತ ಗಂಡು ಇದುವರೆಗೂ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ ಡಾಕ್ಟ್ರೆ. ಕ್ಷಣ ಕ್ಷಣಕ್ಕೂ ಸಾವು ಹತ್ರ ಆಗ್ತಿರೋ ನನಗೆ ಬೇಕಾಗಿರೋದು ನಿಮ್ಮ ಸಮಾಧಾನದ ಮಾತುಗಳಲ್ಲ. ಆ ಕೆಲಸ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯ ಹೋಗ್ತಾ ಅಷ್ಟು ಹೇಳಿ. ಹೇಳಿ ಸರ್. ಅಷ್ಟು ಹೇಳಿ, ನನಗೀಗ ಬೇಕಾಗಿರೋದು ನಿಮ್ಮಿಂದ ನನ್ನ ಪ್ರಶ್ನೆಗೆ ಬರೀ ಉತ್ತರ ಮಾತ್ರ. ಒಂದು ವೇಳೆ ಆ ಕೆಲಸ ನಿಮ್ಮಿಂದ ಆಗೋದಿಲ್ಲ ಅನ್ನೋದಾದ್ರೆ, ಆ ಕೆಲಸ ನಾನೇ ಮಾಡಿ ನನ್ನ ಮಗಳನ್ನ ನನ್ನ ಜೊತೆಲೆ ಕರ್ಕೊಂಡು ಹೋಗೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಎಕ್ಸ್ಕ್ಯೂಸ್ ಮೀ ಸರ್. ಎಕ್ಸ್ಕ್ಯೂಸ್. ಸಮಾಧಾನ ಮಾಡ್ಕೊಳ್ಳಿ ಸರ್. ಡೋಂಟ್ ಗೆಟ್ ಎಕ್ಸೈಟಿಂಗ್ ಸರ್. ಪ್ಲೀಸ್ ಕೂಲ್ ಡೌನ್, ಕೂಲ್ ಡೌನ್ ಸರ್. ನಿಮ್ದೇನು ಅಭ್ಯಂತರ ಇಲ್ಲದೆ ಹೋದ್ರೆ ನನ್ನ ಕಂಡೀಷನ್ಗೆ ನೀವು ಒಪ್ಕೊಳ್ಳೋದಾದ್ರೆ ನಿಮ್ ಮಗಳು ಹೇಗೆ ಇದ್ರು ನಾನು ಮದುವೆ ಆಗ್ತೀನಿ. ಏನ್ ನಿಮ್ ಕಂಡೀಷನ್? ಬಾಸ್ ಆಗ್ಲೇ ಹೇಳ್ದ ಹಾಗೆ ನಮ್ಮ ಪ್ರಾಪರ್ಟಿನೆಲ್ಲ ಬಡವರ ಸೇವೆಗೆ ವೆಲ್ ಮಾಡಿಸಿ ನನ್ನ ಪ್ರೊಫೆಷನಲ್ ಜಾಬ್ನ ಪರ್ಮನೆಂಟ್ ಮಾಡಿಸ್ಕೊಡ್ಬೇಕು. ಅಂದ್ರೆ ನಾವೆಷ್ಟೊತ್ತು ಮಾತಾಡ್ಕೊಂಡಿದ್ದನ್ನ ನೀವು ಕೇಳಿಸ್ಕೊಂಡ್ರ? ಆ ಮಾತನ್ನ ಕೇಳಿಸ್ಕೊಂಡ ಮೇಲೇನೆ ಅಪಾಯದ ಅಂಚಿನಲ್ಲಿರೋ ಒಬ್ಬ ಅಮಾಯಕ ಹೆಣ್ಣಿನ ಪ್ರಾಣ ಉಳಿಸಿ ಅವಳಿಗೆ ಬಾಳ್ಕೊಡ್ಬೇಕು. ಎಷ್ಟೋ ಜನ ಅನಾಥರಿಗೆ ಆಶ್ರಯ ನೀಡಿದ ಒಬ್ಬ ಪುಣ್ಯಾತ್ಮನ ಸಮಸ್ಯೆಗೆ ಪರಿಹಾರ ನೀಡಿ ನನ್ನ ಜನ್ಮ ಸಾರ್ಥಕ ಪಡಿಸ್ಕೋಬೇಕು ಅನ್ನೋದೇ ನನ್ನ ನಿರ್ಧಾರ. ನನಗೆ ಜನ್ಮ ಕೊಟ್ಟ ತಂದೆ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಆಕೆಯಿಂದ ನನಗೆ ಸೇವೆ ಆಗ್ಲಿ ಸುಖ ಆಗ್ಲಿ ಖಂಡಿತ ಬೇಕಿಲ್ಲ. ಒಬ್ಬ ಅಂಗವಿಕಲಿಗೆ ಬಾಳ್ಕೊಟ್ಟೆ ಅನ್ನೋ ಆತ್ಮತೃಪ್ತಿ. ಆವೇಶ ಪಟ್ಕೋಬೇಡಿ ಸರ್, ಸಮಾಧಾನ ಮಾಡ್ಕೊಳ್ಳಿ. ಡಾಕ್ಟ್ರೆ, ನನಗೆ ಆಗ್ತಿರೋ ಸಂತೋಷಕ್ಕೆ ಡಿಸ್ಟರ್ಬ್ ಮಾಡಬೇಡಿ. ಚೇತನ್ ಸರ್, ನೀನು ಸಾಮಾನ್ಯ ಮನುಷ್ಯನಲ್ಲಪ್ಪ. ನನ್ನ ಮಗಳ ಬಾಳನ್ನ ಬಂಗಾರ ಮಾಡಕ್ಕೆ ಅಂತ ಆ ದೇವರೇ ಸೃಷ್ಟಿ ಮಾಡಿರೋ ಮಹಾನ್ ಪುರುಷ. ಸರ್ ಚೇತನ್, ಇನ್ನು ಮುಂದೆ ನನ್ನ ಆಸ್ತಿ ಪಾಸ್ತಿಗೆಲ್ಲ ನೀನೇ ವಾಲ್ತಾರನಾಗಿ ಅದರಿಂದ ಬರೋ ಸಂಪಾದನೆಯಲ್ಲಿ ಬಡವರ ಸೇವೆ ಮಾಡಿ ನನ್ನ ಆತ್ಮಕ್ಕೆ ಶಾಂತಿ ಕೊಡಪ್ಪ. ಚೇತನ್, ಯಾವುದೇ ಕಾರಣಕ್ಕೂ ನನ್ನ ಮಗಳ ಕೈ ಬಿಡಲ್ಲ ಅಂತ ನನಗೆ ಭಾಷೆ ಕೊಡಪ್ಪ. ಭಾಷೆ ಕೊಡು. ಇಲ್ಲ ಸರ್, ಇಲ್ಲ ಸರ್. ಭಾಷೆ ಕೊಡು ಸರ್. ಚೇತನ್ ಸರ್, ಚೇತನ್ ಹೇಳಿ ಸರ್. ಚೇತನ್ ಸರ್, ಸರ್, ಸರ್. ಇದು ನಾನ್ ಮಾಡಿದ್ದಪ್ಪ ಅಥವಾ ಕಾಲ ಮಾಡಿಸಿದ? ಭಾಷೆ ಅಲ್ಲ ಇದಾರಲ್ಲ. ಹೌದು ನಡಿ. ಹೀಗಿರ್ಬೇಕಾದ್ರೆ ನಾನು ಏನ್ ಮಾಡ್ಲಿ ಹೇಳು? ಹೇಳು ಸಿಂಧು, ಇವ ತಂದೆ ಸಾಯುವಾಗ ನಾನ್ ಕೊಟ್ಟಿದ್ ಮಾತಿನ ಪ್ರಕಾರ ಇಂಥ ಪರಿಸ್ಥಿತಿಯಲ್ಲಿ ಇವಳು ಕೈ ಹಿಡಿದು ಆಶ್ರಯ ಕೊಡ್ಲ ಅಥವಾ ಇವಳನ್ನ ಅನಾಥಲಾಗ್ ಮಾಡಿ ನಿನ್ನ ಮದ್ವೆ ಆಗ್ಲ? ಹೇಳು. ಆಸೆ ಮುಟ್ಟುವರಣಿ
ಪುರುಷ ಅಂತ ಅನ್ಕೊಂಡಿದ್ದೆ. ಆದ್ರೆ ಪುರುಷ ಸಮಾಜಕ್ಕೆ ಶ್ರೇಷ್ಠವಾದ ರತ್ನ ಅನ್ನೋದನ್ನ ಸಾಬೀತುಪಡಿಸ್ಬಿಟ್ಟೆ.